नमस्ते एल्रिगू टीवी नाइन डिजिटल ना फेसबुक लाइव के स्वागत नानु मालतेश इवत्तिना नम्म फेसबुक लाइव ना प्रमुख विचार अंत अंद्रे इंजीनियरिंग विद्यार्थिगळिगे आगता इरुवंत समस्ये अदरल्लू विटियु तेगेदुकोंडिरुवंत ओंदु निर्धारदिंदागि इंजीनियरिंग विद्यार्थिगळु इदीग बहळ समस्येगे तगलाकोळ्ता इद्दारे अदरल्लू बहळ संदर्भदल्लि अवरु विटियुगे तमगे आगता इरुवंत समस्येन नीवु सुलभवागि बगेहरिसबहुदु इदर कडेगे गमन कोडि अंत अंद्रे ವಿಟಿಯುದವರು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಜೊತೆಗೆ ಒಂದು ರೀತಿ ಜಾಣ ನಿದ್ದೆಯಲ್ಲಿದ್ದಂತೆ ತೋರಿಸ್ತಾ ಇದ್ದಾರೆ ಯಾವುದೇ ರೀತಿ ಅಂತ ರೆಸ್ಪಾನ್ಸ್ ಅನ್ನು ಕೂಡ ಮಾಡ್ತಾ ಇಲ್ಲ ಇದರಿಂದಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಈ ಫೈನಲ್ ಇಯರ್ ಎಕ್ಸಾಮ್ ಬರಿತಾ ಇರುವಂತ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇದ್ದಾರಲ್ಲ 7th ಸೆಮ್ ಬರಿತಾ ಇರುವಂತ ಎಕ್ಸಾಮ್ ಬರಿತಾ ಇರುವಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರ ಒಂದು ರೀತಿ ಅವರ ಸ್ಥಿತಿ ಡೋಲಾಯಮಾನವಾಗಿ ಹೋಗಿದೆ ಅದರಲ್ಲೂ ಕೂಡ ಯಾರ್ಯಾರು ಮಾಸ್ಟರ್ಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದರು ಗೇಟ್ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದರು ಅವರಂತೂ ಹೆಂಗಪ್ಪ ಎಕ್ಸಾಮಿನೇಷನ್ ಗೆ ನಾವು ತಯಾರಿ ನಡೆಸೋದು ಅನ್ನುವಂತ ಗೊಂದಲಕ್ಕೆ ಬಿದ್ದಿದ್ದಾರೆ ಏನು ಸಮಸ್ಯೆ ಆಗಿರೋದು ಆ ವಿಚಾರವನ್ನ ಹೇಳ್ತಾ ಹೋಗ್ತೀವಿ ಕೇಳಿ ಈಗ ಆಲ್ರೆಡಿ ವಿಟಿಯು ದವರು ಒಂದು ಸರ್ಕ್ಯುಲೇಷನ್ ಅನ್ನು ಹೊರಡಿಸಿದ್ದು ಎಕ್ಸಾಮಿನೇಷನ್ ಅನ್ನು ಮಾಡಕ್ಕೆ ಸಿದ್ಧ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಟೈಮ್ ಟೇಬಲ್ ಕೂಡ ಹೊರಡಿಸಿದ್ದಾರೆ ಫೆಬ್ರವರಿ 8ನೇ ತಾರೀಕಿನಿಂದ ಇಂಜಿನಿಯರಿಂಗ್ 7ನೇ ಸೆಮ್ನ एग्जामिनेशन्स आरंभ आगता है फेब्रवरी 8ನೇ ತಾರೀಕಿನಿಂದ एट द सेम टाइम गेट एग्जाम्स कूड़ा फेब्रवरी 6ನೇ ತಾರೀಕಿನಿಂದ ಶುರುವಾಗ್ತಾ ಇದೆ ಅಂದ್ರೆ ಈ ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಆದಂತ ನಂತರಲ್ಲಿ ಎಂಟೆಕ್ ಸೇರಿದ ಹಾಗೆ ಎಂಬಿಎ ಅನ್ನು ಹೊರತುಪಡಿಸಿ ಯಾವುದೇ ತರಹ ಅಂತ ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ರು ಗೇಟ್ ಎಗ್ಜಾಮ್ಸ್ ಅತಿ ಮುಖ್ಯ ಆಗಿರುತ್ತೆ 2-3 ವರ್ಷಗಳಿಂದ ವಿದ್ಯಾರ್ಥಿಗಳು ಇದಕ್ಕೋಸ್ಕರನೇ ಪ್ರಿಪರೇಷನ್ ಮಾಡ್ತಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈಗ ಅಂತಿಮ ವರ್ಷದಲ್ಲಿ ಆ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಅಟ್ಲೀಸ್ಟ್ ಅವರಿಗೆ ಸಮಯಾವಕಾಶ ಬೇಕು ಫೆಬ್ರವರಿ 8ನೇ ತಾರೀಕಿನಿಂದ ಇಂಜಿನಿಯರಿಂಗ್ ಎಕ್ಸಾಮಿನೇಷನ್ಸ್ ಶುರುವಾಗ್ತಾ ಇದೆ ಫೆಬ್ರವರಿ 6ನೇ ತಾರೀಕಿನಿಂದ 14ನೇ ತಾರೀಕ ತನಕ ಅಟ್ ದ ಸೇಮ್ ಟೈಮ್ ಗೇಟ್ ಎಕ್ಸಾಮ್ಸ್ ಕೂಡ ಇದೆ ಹೆಂಗೆ ವಿದ್ಯಾರ್ಥಿಗಳು ಇಲ್ಲಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಯಾವ ಮಟ್ಟಿಗೆ ಅಂತ ಅಂದ್ರೆ ಫೆಬ್ರವರಿ 6ನೇ ತಾರೀಕು ಇವರು ಇಂಜಿನಿಯರಿಂಗ್ ರೆಗ್ಯುಲರ್ ಸಬ್ಜೆಕ್ಟ್ ಪರೀಕ್ಷೆ 7ನೇ ತಾರೀಕು ಗೇಟ್ ಪರೀಕ್ಷೆ 8ನೇ ತಾರೀಕು ಮತ್ತೆ ರೆಗ್ಯುಲರ್ ಪರೀಕ್ಷೆ 9ನೇ ತಾರೀಕು ಗೇಟ್ ಅಂದ್ರೆ ಒಂದೊಂದು ದಿನನೂ ಕೂಡ ಡಿಫರೆನ್ಸ್ ಇಲ್ಲ 2.5 ರಿಂದ 5.5 ತನಕ ಗೇಟ್ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿ ಅಗೇನ್ ಮಾರ್ನೇ ದಿವಸ ಬೆಳಗ್ಗೆ ಇಂಜಿನಿಯರಿಂಗ್ ಆತನ ಸಬ್ಜೆಕ್ಟ್ ಅನ್ನು ಬರಿಬೇಕಾಗುತ್ತೆ ಎಕ್ಸಾಮ್ ಅನ್ನು ಹೆಂಗೆ ಸಾಧ್ಯ ಇದು ಬಹಳ ಕಷ್ಟಕರವಾಗುತ್ತೆ ವಿದ್ಯಾರ್ಥಿಗಳು 3-4 ವರ್ಷ ಪ್ರಿಪರೇಷನ್ ಅನ್ನು ನಡೆಸಿ ಅಂತಿಮ ಹಂತದಲ್ಲಿ ಎಕ್ಸಾಮ್ ಬರೆಯೋಣ ಅಂತಂದ್ರೆ ವಿಟಿಯು ಈ ತರಹ ಅಂತ ತರಲೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಈಗ ವಿದ್ಯಾರ್ಥಿಗಳ ಆಕ್ರೋಶ ಆಗಿದೆ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಆಟೋನಮಸ್ ಕಾಲೇಜ್ಗಳು ಅಂದ್ರೆ ಅಂಬೇಡ್ಕರ್ ಕಾಲೇಜ್ ಸೇರಿದ ಹಾಗೆ ಬೇರೆ ಬೇರೆ ಇಂಜಿನಿಯರಿಂಗ್ ಸಂಬಂಧಪಟ್ಟಾಗಿನ ಆಟೋನಮಸ್ ಕಾಲೇಜ್ಗಳು ಅವರೆಲ್ಲ ಗೇಟ್ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ನೀವು ಟೈಮ್ ತಗೊಳ್ಳಿ ಆಮೇಲೆ ನಾವು ಇಂಜಿನಿಯರಿಂಗ್ ರೆಗ್ಯುಲರ್ ಎಕ್ಸಾಮ್ ನಡೆಸೋಣ ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳಿಗೆ ಟೈಮ್ ಕೊಟ್ಟಿದ್ದಾರೆ ಅರೆ ಆಟೋನಮಸ್ ಕಾಲೇಜ್ಗಳು ಇಂತ ನಿರ್ಧಾರ ತೆಗೆದುಕೊಳ್ತಾರೆ ವಿದ್ಯಾರ್ಥಿಗಳ ಕಷ್ಟ ಅರ್ಥ ಮಾಡ್ಕೊಳ್ತಾರೆ ಈ ವಿಟಿ ಅವರಿಗೆ ಏನು ಸಮಸ್ಯೆ ಇದೇ ಇಲ್ಲಾಗಿರುವಂತ ವಿಚಾರ ಆಮೇಲೆ ಇನ್ನೊಂದು ಸಂಗತಿ ಏನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಉನ್ನತ ಶಿಕ್ಷಣ ಸಚಿವರು ಆಗಿದ್ದಂತ ಅಂದ್ರೆ ಡಿಸಿಎಂ ಅಶೋಕ್ ನಾರಾಯಣ್ ಅವರು ಎಕ್ಸಾಮಿನೇಷನ್ಸ್ ನ ಫೆಬ್ರವರಿ 28 ನಂತರ ಅದರಲ್ಲೂ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 31ನೇ ತಾರೀಕಿನೊಳಗೆ ಮುಗಿಸ್ಕೊಂಡ್ಬಿಡಿ ಅಂತ ಹೇಳ್ಕೊಂಡು ವಿಟಿಯು ಸೇರಿದಂಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ಯಾಕಂದ್ರೆ ಗೇಟ್ ಎಕ್ಸಾಮ್ ಬರ್ಕೊಳ್ಳಿ ಮತ್ತೆ ಆಫ್ಲೈನ್ ಕ್ಲಾಸಸ್ ಎಲ್ಲ ಅವ್ರಿಗೆ ಬಹಳ ಕಮ್ಮಿ ಸಮಯಾವಕಾಶ ಸಿಕ್ಕಿತ್ತಲ್ವಾ ಹಿಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ಲಿ ಅಂತ ಫೆಬ್ರವರಿ 28ನೇ ತಾರೀಕು ತನಕನೂ ಕೂಡ ಆಫ್ಲೈನ್ ಕ್ಲಾಸಸ್ ಅನ್ನು ಮಾಡಲಿ ಮಾರ್ಚ್ 1ನೇ ತಾರೀಕಿನಿಂದ ರೆಗ್ಯುಲರ್ ಎಕ್ಸಾಮ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಫೈನಲ್ ಇಯರ್ ಅವರಿಗೆ ಆಮೇಲೆ ಈ ಫಸ್ಟ್ ಸೆಮ್ ಥರ್ಡ್ ಸೆಮ್ ಫಿಫ್ತ್ ಸೆಮ್ ಇವರಿಗೆಲ್ಲ ಏಪ್ರಿಲ್ ಬಿಗಿನಿಂಗ್ ಇಂದ ನೀವು ಏನು ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೂ ಕೂಡ ಇಲ್ಲಿ ವಿಟಿಯು ಇನ್ಫ್ಯಾಕ್ಟ್ ಡಿಸಿಎಂ ಹೇಳಿದಂತ ನಂತರದಲ್ಲೂ ಸಚಿವರು ಹೇಳಿದಂತ ನಂತರದಲ್ಲೂ ಕೂಡ ಅದಷ್ಟು ಬೇಗ ಎಕ್ಸಾಮ್ ಮಾಡಿಬಿಡಬೇಕು ಅನ್ನುವಂತ ನಿಟ್ಟಿನ ಒಂದು ಅರ್ಜೆನ್ಸಿಗೆ ಬಿದ್ದುಬಿಟ್ಟಿದೆ ತಲೆ ಇಲ್ಲದೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ ಇದರಿಂದಾಗಿ ವಿದ್ಯಾರ್ಥಿಗಳ ತಲೆಗೆ ಈಗ ಹುಳ ಬಿಟ್ಟಂಗಾಗಿದೆ ಆಮೇಲೆ ಇನ್ನೊಂದು ಸಂಗತಿ ಇದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ಪ್ರಮುಖವಾಗಿ ಕೆಲವು ವಿದ್ಯಾರ್ಥಿಗಳು ಜಾಯಿನ್ ಆಗ್ತಾರೆ ಹೇಗೆ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಾವು ಅವ್ರ ಮುಖ್ಯವಾಗಿನೇ ಕೇಳ್ತೋಣ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಈ ಡಿಪ್ಲೊಮಾ ಮುಗಿಸ್ಕೊಂಡಂತ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ಗೆ ಜಾಯಿನ್ ಆಗ್ತಾರಲ್ಲ ಅವರು ಮೊನ್ನೆ ಜನವರಿ ಟೈಮ್ನಲ್ಲಿ ಏನೋ ಜಾಯಿನ್ ಆಗ್ತಾ ಇದ್ದಾರೆ ನಾಳೆ ಅವರಿಗೆ ಎಕ್ಸಾಮು 56 ದಿನ ಮಾತ್ರ ಅವ್ರಿಗೆ ಕ್ಲಾಸಸ್ ನಡೆಯೋದು ವಿಟಿಯು ಎಂತ ತಲೆ ಇಲ್ಲದ ನಿರ್ಧಾರಕ್ಕೆ ಬರ್ತಾ ಇದೆ ನೋಡಿ ಕೇವಲ 56 ದಿನಕ್ಕೆ ಓರ್ವ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆತನ ಸಿಲೆಬಸ್ ಅನ್ನು ಫಾಲೋ ಅಪ್ ಮಾಡಿ ಹೆಂಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಾಗಿ ವಿಟಿಯು ತೆಗೆದುಕೊಳ್ತಾ ಇರುವಂತ ನಿರ್ಧಾರಗಳು ಬಹಳ ಪ್ರಶ್ನಾರ್ಹ ಆಗಿದೆ ಹಾಗಂತ ಸ್ಟೂಡೆಂಟ್ಸ್ ಏನು ಕಂಪ್ಲೇಂಟ್ ಮಾಡಿಲ್ಲ ಅಂತಲ್ಲ 1600ಕ್ಕೂ ಹೆಚ್ಚಿನ ಇಮೇಲ್ ಮಾಡಿದ್ದಾರೆ ಕಂಪ್ಲೇಂಟ್ ಅನ್ನು ಥ್ರೂ ಪೋಸ್ಟಲ್ ಕಳಿಸಿದ್ದಾರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ವಿಸಿ
ನಾನು ಮೊದಲೇ ಹೇಳಿದಂಗೆ ಜಾಣ ಕಿವುಡುತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಕಷ್ಟ ಕೊಡೋದ್ರಲ್ಲ ಅವರಿಗೆ ಅದೇನು ಸುಖ ಸಿಗ್ತಾ ಇದೆಯೋ ಗೊತ್ತಿಲ್ಲ ವಿಟಿಯುದವರಿಗೆ. ನಮ್ಮ ಜೊತೆಗೆ ಎಬಿವಿಪಿಗೆ ಸಂಬಂಧಪಟ್ಟಾಗಿನ ಸ್ಟೇಟ್ ಸೆಕ್ರೆಟರಿ ಆಗಿರುವಂಥ ಪ್ರತೀಕ್ ಜಾಯ್ನ್ ಆಗ್ತಾರೆ. ಆಮೇಲೆ ಎನ್ ಎಸ್ ಯು ಐಗೆ ಸಂಬಂಧಪಟ್ಟಾಗಿನ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿರುವಂಥ ಮನೀಶ್ ಜಾಯ್ನ್ ಆಗ್ತಾರೆ. ಆಮೇಲೆ ಓರ್ವ ಸ್ಟೂಡೆಂಟ್ ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಮೊದಲಿಗೆ ಆ ಸ್ಟೂಡೆಂಟ್ ಹತ್ರ ನಾವು ಕೇಳ್ಕೊಂಬಿಡೋಣ ಏನೇನು ಸಮಸ್ಯೆಗಳು ಆಗ್ತಾ ಇದೆ ಅಂತ. ನಿಮ್ಮ ಹೆಸರು ಬಹುಶಃ ಡಿಸ್ಕ್ಲೋಸ್ ಮಾಡ್ಬೋದೇನೋ ದೀಕ್ಷಿತ್ ಅವರೆ, ನಾನು ಅದನ್ನ ವಿಚಾರವನ್ನು ನಿಮ್ಮ ಹತ್ರ ಕೇಳಿದೆ, ನೀವೇನು ಸಮಸ್ಯೆ ಇಲ್ಲ ಹೇಳಿಬಿಡಿ ಅನ್ನುವಂಥದ್ದನ್ನು ಕೂಡ ಆ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡಿದ್ರೆ. ಯಾಕಂತಂದರೆ ಎಲ್ಲ ವಿದ್ಯಾರ್ಥಿಗಳು ಆಗ್ತಾ ಇರುವಂಥ ಸಮಸ್ಯೆಯನ್ನು ನೀವೀಗ ಮುಂದಿಂತು ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನು ಅವ್ರ ಪರವಾಗಿ ಧ್ವನಿ ಆಗಬೇಕಾಗಿದೆ. ದೀಕ್ಷಿತ್ ಅವರು, ಈಗ ಈ ನೀವು ಬಹುಶಃ ಸೆವೆಂತ್ ಸೆಮ್ನ ವಿದ್ಯಾರ್ಥಿ ಅಂತ ಕಾಣಿಸುತ್ತೆ, ಏನೇನು ಸಮಸ್ಯೆ ಆಗ್ತಾ ಇದೆ ನಾಡ್ದು 8ನೇ ತಾರೀಕಿನಿಂದ ಎಕ್ಸಾಮಿನೇಷನ್ ಶುರು ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಹೇಳಿ ಸರ್. ಅನೌನ್ಸ್ ಮಾಡಿದ್ದಾರೆ, ಬಟ್ ನಮಗೆ ಗೇಟ್ ಎಕ್ಸಾಮ್ಸು ಫೆಬ್ರವರಿ 6-14 ಅಲಾಟ್ಮೆಂಟ್ ಮಾಡಿದ್ದಾರೆ. ನಾವೀಗ ಎಕ್ಸಾಮ್ಸ್ನ ಹೆಂಗೆ ಬರೀಬೇಕು ಅಂದರೆ, ಇವತ್ತು ವಿ ಟು ಎಕ್ಸಾಮ್ಸ್ ಬರ್ಬಿಟ್ಟು ನಾಳೆ ಗೇಟ್ ಎಕ್ಸಾಮ್ ಬರಬೇಕು, ತಿರ್ಗಾ ವಿ ಟು ಎಕ್ಸಾಮ್ ಬರಬೇಕು. ಎಷ್ಟೊಂದು ಸ್ಟೂಡೆಂಟ್ಸು ವಿ ಗೇಟ್ ಎಕ್ಸಾಮ್ಸ್ಗೆ ಕೋಚಿಂಗ್ ಕ್ಲಾಸ್ ಇರ್ತಾರೆ, ಬುಕ್ಸ್ ತೊಳಕ್ಕೆ ಸಾವಿರಾರು ಗಟ್ಟಲೆ ದುಡ್ಡು ಸುರಿದಿರ್ತಾರೆ ಸರ್. ಗೇಟ್ ಎಕ್ಸಾಮ್ಸ್ನ ಜಸ್ಟ್ ನಾವು 6 ಸೆಮ್ಮಲ್ಲೇ ಓದೋಕ್ಕಾಗಿಲ್ಲ ಸರ್, ನಾವು 2 ಇಯರ್ಸಿಂದನೂ ಅದನ್ನು ಸ್ಟಡಿ ಮಾಡ್ಕೊಬಂದಿರ್ತೀವಿ. ಈ ಕಡೆ ನಾವು ಯಾವ್ದನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಅಥವಾ ವಿ ಟು ಎಕ್ಸಾಮ್ಸ್ನ ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ಗೇಟ್ ಎಕ್ಸಾಮ್ಸ್ ಓದಬೇಕಾ, ಎರಡೂ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಸರ್. ತುಂಬ ಒಂಥರ ಪ್ರೆಷರ್ ಬಿಡುತ್ತೆ, ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು, ಇಲ್ಲ ಇದನ್ನು ಬರಿಬೇಕಾ ಇಲ್ಲ ಅದನ್ನು ಬರಿಬೇಕಾ, ಒಂಥರ ವಿಚಿತ್ರವಾಗಿ ತುಂಬ ಸ್ಟ್ರೆಸ್ ಬಿಡುತ್ತೆ ಸರ್ ನಮಗೆ. ಮತ್ತು ಇದು ಆಲ್ ಓವರ್ ಇಂಡಿಯಾ ಬರೀತಿರೋದ್ರಿಂದ ಸರ್ ಪೋಸ್ಟ್ಪೋನ್ ಮಾಡಲೇಬೇಕು ಸರ್. ಜೊತೆಗೆ ಯಾವ ಯೂನಿವರ್ಸಿಟಿನೂ ಕೂಡ ಈ ಟೈಮಲ್ಲಿ ನಮಗೆ ಗೇಟ್ ಎಕ್ಸಾಮ್ಸ್ ಇರೋ ಟೈಮಲ್ಲಿ ಯೂನಿವರ್ಸಿಟಿ ಎಕ್ಸಾಮ್ಸ್ನ ಯಾವ ಯೂನಿವರ್ಸಿಟಿನೂ ಮಾಡ್ತಿಲ್ಲ ಸರ್. ಹೌದು ಹೌದು. ಮತ್ತೆ ಇನ್ನೊಂದು ವಿಚಾರ ದೀಕ್ಷಿತ್ ಅವರೇ, ಯಾವ್ದಾದ್ರು ಎಕ್ಸಾಮ್ ಡೇಟ್ ಮರ್ಜ್ ಆಗ್ಬಿಟ್ಟಿದ್ಯಾ ಅಂದ್ರೆ 8ನೇ ತಾರೀಕೆ ಒಂದು ಎಕ್ಸಾಮ್, 8ನೇ ತಾರೀಕೆ ಗೇಟ್ ಎಕ್ಸಾಮ್ ಈ ತರ, ಅಥವಾ ಇವತ್ತು ನೀವು ಇಂಜಿನಿಯರಿಂಗ್ ರೆಗ್ಯುಲರ್ ಎಕ್ಸಾಮ್ ಬರ್ದು ಬಂದಿರ್ತೀರ, ಅಗೇನ್ ನೆಕ್ಸ್ಟ್ ಡೇ ಬೆಳಗ್ಗೆ ಗೇಟ್, ಈ ತರದ ಎಕ್ಸಾಮ್ ಇರೋದ ಹೇಗೆ? ಹೌದು ಸರ್, ಇವತ್ತು ನಾನು 2:30 to 5:30 ಒಂದು ಎಕ್ಸಾಮ್ಸ್ ಬರೆದ್ರೆ ವಿಟಿಯುನಲ್ಲಿ, ನಾಳೆನೇ ತನಗೆ ಗೇಟ್ ಎಕ್ಸಾಮ್ಸ್ ಇರುತ್ತೆ. ಓಕೆ, ಸೊ ಅಲ್ಲಿಗೆ ನನಗೆ ಓದಕ್ಕೆ ಟೈಮೇ ಸಿಗೋದಿಲ್ಲ. ಓಕೆ, ಸೊ ಎಷ್ಟೊಂದು ನಾವು 2 ಇಯರ್ಸಿಂದ ನಾನು ಓದ್ತಿದ್ದೆ, ಓದ್ತಿರ್ಬೇಕಾದ್ರೆ ಸಡನ್ ಆಗಿ ಬಂದ್ರೆ ಗ್ಲಾನ್ಸ್ ಮಾಡೋಕ್ಕೂ ಕೂಡ ನನ್ಗೆ ಟೈಮ್ ಸಿಗೋದಿಲ್ಲ ಸರ್. ಎಲ್ಲಿ ಒಂದೊಂದು ಮಾರ್ಕ್ ಕೂಡ ಇಂಪಾರ್ಟೆಂಟ್ ಗೇಟ್ ಅಲ್ಲಿ, ನಮ್ಮ ಕೆರಿಯರೇ ಹೊಂಟೋಗುತ್ತೆ ಗೇಟ್ ಎಕ್ಸಾಮ್ಸ್ ನಾವು ಕ್ಲಿಯರ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಒನ್ ಇಯರ್ ವೇಸ್ಟ್ ಆಗುತ್ತೆ. ಸರ್ ದೀಕ್ಷಿತರ, ಇನ್ನೊಂದು, ನಮ್ಮ ರಾಜ್ಯದಲ್ಲಿ ಅಥವಾ ವಿ ಟಿ ಯು ಸ್ಟೂಡೆಂಟ್ಸ್ ನಾವು ಆನ್ ಆನ್ ಆವರೇಜ್ ಆಗಿ ತೆಗೆದುಕೊಂಡ್ರೆ ಒಂದು ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ದೇ ಆಪ್ಟ್ ಫಾರ್ ಗೇಟ್ ಅಥವಾ ಗೇಟ್ ಎಕ್ಸಾಮ್ ಬರೆಯೋದಕ್ಕೆ ಅವರು ಪ್ರಿಪರೇಷನ್ ಇರ್ತಾರೆ, ಎಷ್ಟು ಪರ್ಸೆಂಟೇಜ್ ಸ್ಟೂಡೆಂಟ್ಸ್? ಸರ್ ಫೈನಲ್ ಇಯರ್ ಮಾತ್ರ ಗೇಟ್ ಎಕ್ಸಾಮ್ಸ್ ಇರೋದ್ರಿಂದ ಆಲ್ಮೋಸ್ಟ್ 40-50% ಸ್ಟೂಡೆಂಟ್ಸ್ ಗೇಟ್ ಎಕ್ಸಾಮ್ಸ್ ಅಪ್ಲೈ ಮಾಡಿದಾರೆ ಸರ್ ಆಲ್ರೆಡಿ. 1,500 rupees ಫೀಸ್ ಪೇ ಮಾಡಿದೀವಿ ಸರ್ ಅದಕ್ಕೂ ಕೂಡ ನಾವು. ಆಮೇಲೆ ದೀಕ್ಷಿತ್, ಇನ್ನೊಂದು ಸಂಗತಿ ಅಂತ ಅಂದ್ರೆ, ಬಹುಶಃ ಎಂ ಬಿ ಎನ ಹೊರತುಪಡಿಸಿ ನೀವು ಏನೇ ಮಾಸ್ಟರ್ಸ್ ಮಾಡ್ಬೇಕಂದ್ರು ಗೇಟ್ ಅನಿವಾರ್ಯ ಆಗುತ್ತೆ ಅನ್ಸುತ್ತಲ್ವಾ? ಗೇಟ್ ಎಷ್ಟು ಮುಖ್ಯ ಓರ್ವ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಆತನ ಹೈಯರ್ ಎಜುಕೇಶನ್ ಗೆ ದೀಕ್ಷಿತ್? ಸರ್ ಈಗ ನಾವು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ನಾವು ಏನಾದ್ರು ಹೈಯರ್ ಸ್ಟಡೀಸ್ ಹೋಗ್ಬೇಕು ಅಂತ ಅಂದ್ರೆ ನಾವು ಗೇಟ್ ಬರೀಲೇಬೇಕು ಸರ್. ಗೇಟಲ್ಲಿ ನಾವು ಚೆನ್ನಾಗಿ ಸ್ಕೋರ್ ಮಾಡಲಿಲ್ಲ ಅಂದ್ರೆ ನಾವು ಅನ್ಕೊಂಡಿರೋ ಕಾಲೇಜ್ ನಮ್ಗೆ ಸಿಗೋದಿಲ್ಲ. ಯಾವ್ದಾವ್ದು ಕಾಲೇಜ್ ಅಲಾಟ್ಮೆಂಟ್ ಮಾಡ್ತಾರೆ, ಎಲ್ಲೆಲ್ಲ ಹೋಗ್ಬೇಕು, ಇಲ್ಲ ಡೊನೇಷನ್ ಕೊಟ್ಬಿಟ್ಟು ಪೇ ಮಾಡಬೇಕು, ಆ ಥರ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಸರ್. ನಮಗೆ ಡೊನೇಷನ್ ಕೊಟ್ಟು ನಾವು ಅನ್ಕೊಂಡಿರೋ ಈಸಿ ನಾವು ಇಷ್ಟಪಟ್ಟಿರೋ ಕಾಲೇಜಿಗೆ ಜಾಯ್ನ್ ಆಗ್ತಾಯಿದ್ದೀವಿ ಸರ್. ಕರೆಕ್ಟ್ 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 ಕರೆಕ್ಟ್. ಮಾತನಾಡ್ತೀನಿ ದೀಕ್ಷಿತ್ ನಿಮ್ಮ ಜೊತೆಗೆ. ನಮ್ಮ ಜೊತೆಗೆ ಎಬಿವಿಪಿಯ ಸ್ಟೇಟ್ ಸೆಕ್ರೆಟರಿ ಆಗಿರುವಂಥ ಪ್ರತೀಕ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರತೀಕ್ ಅವರೇ, ನಿಮಗೆ ಈ ವಿದ್ಯಾರ್ಥಿಗಳ ಸಮೂಹಕ್ಕೆ ಸಂಬಂಧಪಟ್ಟಂಗಿನ ಈ ಕಂಪ್ಲೇಂಟ್ಸ್, ಅದರಲ್ಲೂ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಆಮೇಲೆ ಉಳಿದಂಥ ಸೆಮಿಸ್ಟರ್ ಎಕ್ಸಾಮ್ ಬರಿತಾ ಇರುವಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ವಿ ಟಿ ಯು ನಿರ್ಧಾರದ ಬಗ್ಗೆ ಏನು ಹೇಳ್ತೀರಾ? ಸರ್ ಸರ್ ನಮಸ್ಕಾರ. ಹೇಳಿ ಸರ್. ಈಗಾಗಲೇ ತಾವು ತಿಳಿಸಿದಂತೆ ಈ ವಿಟಿಯು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ. ಸೊ ಇದು ಯೂನಿವರ್ಸಿಟಿ ಇದನ್ನ ಈ ಒಂದು ಯಾವ ನಿರ್ಧಾರ ತೆಗೆದುಕೊಂಡಿದೆ, ಗೇಟ್ ಎಕ್ಸಾಮ್ ಸಮಯದಲ್ಲಿನೇ ಈ ವಿಟಿಯು ಎಕ್ಸಾಮ್ಸ್ ನಡೆಸಬಾರ್ದು, ಇದು ಬಹಳ ಒಂದು ದಡ್ಡತನ ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಮೊನ್ನೆ ಶಿಕ್ಷಣ ಸಚಿವರು ಕೂಡ ಹೇಳಿದ ಮೇಲೆ ಕೂಡ ಇಂತಹ ರೀತಿಯ ಆದಂತ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ತುಂಬಾ ಒಂದು ಬೇಸರದ ಸಂಗತಿ. ವಿದ್ಯಾರ್ಥಿಗಳು ನಿನ್ನೆಯಿಂದ ತುಂಬಾ ಫೋನ್ ಮಾಡಿ ಎಲ್ಲ ಹೇಳ್ತಿದ್ದಾರೆ. ಹೀಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೂಡ ಇದ್ರ ಬಗ್ಗೆ ಒಂದು ತಕ್ಷಣವೇ ಒಂದು ಒಂದು ನಿರ್ಧಾರ ತೆಗೆದುಕೊಂಡು ಈ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಗೊಂದಲ ಆಗಬಾರ್ದಂತೆ ನಮ್ಮ ನಿಲುವನ್ನ ನಾವು ಇದ್ ಮಾಡ್ತೀವಿ. ಜೊತೆಗೆ ಇನ್ನೊಂದು ನಾನು ವಿಷಯನ ತಮ್ಮಂದೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಗೇಟ್ ಎಕ್ಸಾಮ್ ಆಲ್ ಇಂಡಿಯಾ ಎಕ್ಸಾಮ್ ಆಗಿರೋದ್ರಿಂದ ಗೇಟ್ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಈಗಾಗಲೇ ತಾವು ಹೇಳಿದಂತೆ ಎಂಎಸ್ ಕಾಲೇಜ್ದವರೆಲ್ಲ ಹೇಗೆ ತಮ್ಮ ಎಕ್ಸಾಮ್ಗಳನ್ನೇ ಮುಂದಕ್ಕೆ ಕೊಂದ್ರು, ಅದೇ ರೀತಿ ಈ ವಿಶ್ವವಿದ್ಯಾಲಯ ಕೂಡ ಗೇಟ್ ಪರೀಕ್ಷೆಗಳನ್ನು ಬರೆಯುವಂತ ವಿದ್ಯಾರ್ಥಿಗಳಿಗೆ
ಯಾವುದೇ ತೊಂದರೆಗಳಾಗಬಾರ್ದಂತೆ ವಿಟಿಯು ತನ್ನ ಪರೀಕ್ಷೆಗಳ ದಿನಾಂಕಗಳನ್ನ ಮುಂದಕ್ಕೆ ಹಾಕಬೇಕು ಅಂತ ಹೇಳಿ ಇದು ನಮ್ಮ ಸ್ಟ್ಯಾಂಡ್ ಇದೆ ಸರ್. ಇದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಮತ್ತೊಂದು ವಿಚಾರ, ಈಗ ಬಹುಶಃ ಯಾವ ಯೂನಿವರ್ಸಿಟೀಸ್ ಇಂಥದೊಂದು ನಿರ್ಧಾರಕ್ಕೆ ಬರೋಕ್ ಸಾಧ್ಯ ಆಗಲ್ಲ ಅನ್ಸುತ್ತೆ. ವಿಟಿಯು ಅದ್ ಹೆಂಗೆ ತಲೆ ಇಲ್ಲದೆ ರೀತಿಯಾಗಿ ಯೋಚನೆ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಗೇಟ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಆಲ್ರೆಡಿ ಫಿಕ್ಸ್ ಆಗಿದೆ, ಬಹುಶಃ 6ನೇ ತಾರೀಕಿನಿಂದ ಶುರು ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಇವ್ರು ಹೆಂಗೆ ಇಂಜಿನಿಯರಿಂಗ್ ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಇವರು ಮುಂದಾಗ್ತಾರೆ ಅಂತ. ಬಟ್ ಇನ್ನೊಂದು ಸಂಗತಿ ಅಂತಂದ್ರೆ ಬಹಳ ಕಂಪ್ಲೇಂಟ್ಸ್ ಹೋಗಿದೆ ಅನ್ನೋದು ಗೊತ್ತಾಯ್ತು ಪ್ರತೀಕ್. ಯಾಕಂತಂದ್ರೆ ವಿದ್ಯಾರ್ಥಿಗಳು ಸುಮ್ಮನೆ ಕೂರಲ್ಲ, ಅದರಲ್ಲೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತಂದ್ರೆ ಅಟ್ಲೀಸ್ಟ್ ಥ್ರೂ ಮೇಲ್ ಮುಖೇನವಾಗಿನೂ ಕೂಡ ಅವರು ಆಗ್ತಾ ಇರುವಂತಹ ಸಮಸ್ಯೆಯನ್ನ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಟ್ ಯಾಕೆ ಇಲ್ಲಿ ತನಕನೂ ಕೂಡ ವಿಟಿಯು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾದ್ರೆ ಅಂತ ಹೇಳಿ ಸರ್? ಒಟ್ಟಾರೆ ನಾವು ಇದನ್ನೆಲ್ಲ ಗಮನಿಸಿದಾಗ ಒಂದಂತೂ ನಮಗೆ ಖಚಿತ ಆಗ್ತಾ ಇದೆ, ಈ ಅಧಿಕಾರಿಗಳ ನಿರ್ಲಕ್ಷ್ಯತನನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ. ಒಟ್ಟಾರೆ ಈ ಗೊಂದಲಗಳ ಗೂಡಾಗಿರುವಂತಹ ವಿಟಿಯು ಅಂತ ಹೇಳಿ ಈಗೆಲ್ಲ ಕರೆಸಿಕೊಳ್ಳುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಆದ್ದರಿಂದ ಈ ಮುಂಬರುವ ದಿನಗಳಲ್ಲಿ ಆದರೂ ಯೂನಿವರ್ಸಿಟಿ ಎಚ್ಚೆತ್ತುಕೊಂಡು ಗೊಂದಲ ಮುಕ್ತ ಯೂನಿವರ್ಸಿಟಿ ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯಗಳನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ನನ್ನ ಅನಿಸಿಕೆಯಾಗಿದೆ ಸರ್. ಕರೆಕ್ಟ್ ಕರೆಕ್ಟ್. ಆಮೇಲೆ ಈ ಮಾರ್ಕ್ಸ್ ಕಾರ್ಡ್ ವಿಚಾರದಲ್ಲೆಲ್ಲ ಸಮಸ್ಯೆ ಆಗೋದು ಅಥವಾ ಈ ಸೀಟ್ ಶೇರಿಂಗ್ ವಿಚಾರವಾಗಿ ಸಮಸ್ಯೆ ಆಗಿದೆ, ಇದೆಲ್ಲ ವಿಟಿಯಲ್ಲಿ ಇದೆಲ್ಲ ಕಾಮನ್ ಮಿಡಿ ಬಹಳ ಹಿಂದಿನಿಂದ ಗಮನಿಸ್ತಾ ಇದ್ದೀವಿ. ಈ ಕೊರೋನಾ ಟೈಮಲ್ಲಿ ಇದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲಲ್ಲ, ಅದು ಸಮಸ್ಯೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವಾಗಿಂದ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತೇಳಿ. ಅವ್ರ ಮಾತಿಗೂ ಕಿಮ್ಮತ್ ಕೊಡ್ತಾ ಇಲ್ವಲ್ಲ, ಇವರಿಗೆಲ್ಲ ಪ್ರೊಟೆಸ್ಟ್ ಮಾಡೇ ಇವ್ರ ಗಮನಕ್ಕೆ ತರಬೇಕಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ ಪ್ರತೀಕ್. ಸರ್ ನಿಜ ಸರ್ ತಾವು ಹೇಳಿದ್ದು. ಈಗ ಯಾವ ಅಧಿಕಾರಿಗಳು ಅಲ್ಲಿ ಏನೋ ಇದ್ದಾರಲ್ಲ ವಿಶ್ವವಿದ್ಯಾಲಯದಲ್ಲಿ, ಅವರಿಗೆ ವಿದ್ಯಾರ್ಥಿಗಳ ಏನು ವಾಸ್ತವ್ಯ ಸಮಸ್ಯೆ ಏನಿದೆ ಇದ್ರ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ಇಷ್ಟೊಂದು ವಿದ್ಯಾರ್ಥಿಗಳು ತಾವೇ ಹೇಳಿದಂತೆ 5,000-6,000 ಕಂಪ್ಲೇಂಟ್ಸ್ ಎಲ್ಲ ಹೋಗಿದೆ. ಇಷ್ಟೆಲ್ಲ ಹೋದ್ರು ಕೂಡ ಅವರು ಯಾವುದೇ ಒಂದು ಕ್ರಮಗಳನ್ನು ತಗೊಂಡಿಲ್ಲಲ್ಲ, ತುಂಬಾ ಬೇಸರ ಅಂತ ಅನ್ಸುತ್ತೆ. ವಿದ್ಯಾರ್ಥಿಗಳ ಹಿತದಲ್ಲಿ ಮಾತನಾಡುವುದಾದ್ರೆ ಯೂನಿವರ್ಸಿಟಿ ಒಟ್ಟಾರೆ ಗೊಂದಲದ ಗೂಡಾಗಿದೆ. ಮುಂಬರುವ ದಿನಗಳಲ್ಲಿ ಇದನ್ನ ನಾವು ಗೊಂದಲ ಮುಕ್ತವಾಗಿ ಮಾಡ್ಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಬಹುದು. ಬಹಳ ಟೈಮ್ ಕೂಡ ಇಲ್ಲ, ಇನ್ನೇನು ಒಂದು 15 ದಿವಸದೊಳಗೆ ವಿಟಿಯು ಒಂದು ಡಿಸಿಷನ್ ಬರಬೇಕಾಗುತ್ತೆ. ಎಬಿವಿಪಿ ಮುಖೇನವಾಗಿ ಸ್ಟೂಡೆಂಟ್ಸ್ ಏನ್ ನಿರೀಕ್ಷೆ ಮಾಡಬಹುದು ಪ್ರತೀಕ್, ನಿಮ್ ಕಡೆಯಿಂದ ನೀವು ಹೇಗೆ ಈಗ ವಿಟಿಯು ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಅವಕಾಶ ಇದೆ? ಸರ್ ಖಂಡಿತ, ಬರುವ ಕೆಲವೇ ದಿನಗಳಲ್ಲಿ ನಾವು ಎಲ್ಲರೂ ಒಂದು ಡಿಸ್ಕಷನ್ ಮಾಡಿ ತಕ್ಷಣವೇ ಯೂನಿವರ್ಸಿಟಿಗೆ ಹೋಗಿ ಅಥವಾ ಪ್ರೊಟೆಸ್ಟ್ ಮಾಡೋದಾಗುತ್ತೋ ಏನಾಗುತ್ತೋ ಒಂದು ನಿರ್ಧಾರ ತೆಗೆದುಕೊಂಡು ನಾವು ತಕ್ಷಣವೇ ಗೇಟ್ ಎಕ್ಸಾಮ್ ಯಥಾರೀತಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನಡೆಯುವುದರಿಂದ ಗೇಟ್ ಎಕ್ಸಾಮ್ಸ್ಗಳು ಎಲ್ಲ ನಡೆಯಲಿ. ಈ ತಕ್ಷಣವೇ ಇವ್ರು ಕೊಟ್ಟಿರುವಂತ ಏನು ಟೈಮ್ ಟೇಬಲ್ ಇದೆನೋ ಇದ ತಕ್ಷಣಕ್ಕೆ ಹಿಂಪಡೆದು ಹೊಸ ಟೈಮ್ ಟೇಬಲ್ ಅನ್ನ ವಿದ್ಯಾರ್ಥಿಗಳು ಕೊಡ್ಲಿ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತೀಕ್. ನಮ್ ಜೊತೆಗೆ ಜಾಯ್ನ್ ಆಗಿ ಕೆಲವು ವಿಚಾರಗಳನ್ನ ನೀವು ಹಂಚ್ಕೊಂಡ್ರಿ ನಮ್ ಜೊತೆಗೆ. ಆ ನಂತರದಲ್ಲಿ NSUAಗೆ ಸಂಬಂಧಪಟ್ಟಾಗಿನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಮನೀಶ್ ಕೂಡ ಜಾಯ್ನ್ ಆಗ್ತಾರೆ. ಬಟ್ ಅದಕ್ಕಿಂತ ಮುನ್ನ ದೀಕ್ಷಿತ್ ಅವ್ರ ಜೊತೆಗೆ ನಾವು ಕೆಲವೊಂದು ವಿಚಾರಗಳನ್ನ ಮಾತನಾಡೋಣ. ದೀಕ್ಷಿತ್, ಇನ್ನೊಂದು ಸಂಗತಿ ಅಂತ ಅಂದ್ರೆ ಇದು ನಿಮ್ ಸಮಸ್ಯೆ ಹೌದು, 7th ಸೆಮ್ ಬರೀತಾ ಇರುವಂತ ಅಂದ್ರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಬಟ್ ಈ 1st ಸೆಮ್ 3rd ಸೆಮ್ ಜೊತೆಗೆ ಈ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅವರಿಗೂ ಕೂಡ ಈಗ ಸಮಸ್ಯೆನೇ, ಇನ್ಕ್ಲೂಡಿಂಗ್ ನೀವು ಕೂಡ ಸೇರಿದಾಗ. ಯಾಕಂತಂದ್ರೆ ಆಫ್ಲೈನ್ ಕ್ಲಾಸಸ್ಗಳು ಇನ್ಫ್ಯಾಕ್ಟ್ ಮಂತ್ರಿಗಳು ಹೇಳಿದಷ್ಟು ಮಟ್ಟಿಗೂ ಅವಧಿಗೂ ಕೂಡ ನಡೆದಿಲ್ಲ. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಬರೆಯೋದಕ್ಕೆ ತತ್ಕ್ಷಣಕ್ಕೆ ಸಮಸ್ಯೆ ಆಗಲ್ವಾ? ಆಮೇಲೆ ಥಿಯರಿ ಎಕ್ಸಾಮ್ಸ್ ಕೂಡ ಈಗ ಕ್ಲಾಸಲ್ಲಿ ಕೂತು ಬಹಳ ಪಾಠ ಕೇಳದೇ ಇರುವಂತ ಕಾರಣಕ್ಕಾಗಿ ಒಂದಷ್ಟು ಸಮಯಾವಕಾಶ ಅಟ್ಲೀಸ್ಟ್ ಒಂದು 30 ದಿನ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಅದು ಬಹಳ ಅನುಕೂಲ ಆಗ್ತಾ ಇತ್ತು. ಈ ಇದು ಕೂಡ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಕೂಡಲೇ ಎಕ್ಸಾಮ್ ನಡೆಸ್ತಾ ಇರುವಂತದ್ದು? ಹೌದು ಸರ್, ಈಗ ನಾವು 5th ಸೆಮಿಸ್ಟರ್ ಬಂದ್ರೆ ಎಲ್ಲ ನಮ್ಗೆ ಯಾವ್ದೇ ಡಿಪಾರ್ಟ್ಮೆಂಟ್ ಹೋದ್ರು ಕೂಡ ಎಲ್ಲ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇರುತ್ತೆ, ಮತ್ತೆ ತುಂಬಾ ಕಷ್ಟತರದ ಸಬ್ಜೆಕ್ಟ್ ಇರುತ್ತೆ. more than 5 to 6 ಸಬ್ಜೆಕ್ಟ್ಸ್ ಇರುತ್ತೆ. ಈಗ ಅವರು ಒಂದೊಂದೇ ದಿನ ಟೈಮ್ ಕೊಟ್ಟಿರೋದ್ರಿಂದ ಆ ಸ್ಟೂಡೆಂಟ್ಸ್ಗಳಿಗೆ ಕವರ್ ಸಿಲೆಬಸ್ ಅವರೇ ಕವರ್ ಮಾಡೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ 5th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳಿಗೆ. ಇನ್ನು ನಾವು 3rd ಸೆಮಿಸ್ಟರ್ ಸ್ಟೂಡೆಂಟ್ಸ್ ಬಂದ್ರೆ ಈಗ ತಾನೇ January 1st week ಅಲ್ಲಿ ಡಿಪ್ಲೊಮೋ ಲ್ಯಾಟರ್ ಎಂಟ್ರಿ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ಈ ಸರಿ January 1st week ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ಲಾಸ್ಟ್ ವರ್ಕಿಂಗ್ ಡೇ February 28th ಅಂತ ಫಿಕ್ಸ್ ಮಾಡಿದಾರೆ ಸರ್. ಈಗ March 6th ಇಂದ ಅವ್ರಿಗೆ ಥಿಯರಿ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ಜಸ್ಟ್ ಅವ್ರಿಗೆ ಜಸ್ಟ್ 56 ಡೇಸ್ ಕೂಡ ಅವ್ರಿಗೆ ಓದಕ್ಕೆ ಟೈಮ್ ಸಿಗಲ್ಲ. ಆ 56 ಡೇಸ್ ಅಲ್ಲಿ ಇಂಟರ್ನಲ್ಸ್, ಅಸೈನ್ಮೆಂಟ್ಸ್, ಮಾಡೆಲ್ ಟೆಸ್ಟ್ ಮತ್ತೆ ಇನ್ನ ಏನೇನ್ ಇರುತ್ತೋ ಫಾರ್ಮಾಲಿಟೀಸ್ ಅದೆಲ್ಲ ಕಂಪ್ಲೀಟ್ ಮಾಡಕ್ 56 ಡೇಸ್ ಇಟ್ಸ್ ಇಂಪಾಸಿಬಲ್ ಸರ್. ಪಿ ಯು ಸ್ಟೂಡೆಂಟ್ಸ್ ಅವರು ಸೆಪ್ಟೆಂಬರ್ ಇಂದಾನೆ ಜಾಯ್ನ್ ಆಗಿರ್ತಾರೆ. ಅವ್ರು ಏನ್ 5 to 6 months ಅಲ್ಲಿ ಏನ್ ಸ್ಟಡಿ ಮಾಡಿದಾರೋ ಅದನ್ನ ಡಿಪ್ಲೊಮಾ ಸ್ಟೂಡೆಂಟ್ಸ್ ಜಸ್ಟ್ 2 months ಅಲ್ಲ ಸರ್, ಇನ್ನ ಕಡಿಮೆ, ಇನ್ನ 5 ದಿನ ಕಡಿಮೆ 56 ಡೇಸ್ ಕವರ್ ಮಾಡ್ಬೇಕು. ಆ ಸ್ಟೂಡೆಂಟ್ಸ್ ಗಳಿಗೆ ಏನ್ ಓದ್ಬೇಕು ಹೆಂಗ್ ಮಾಡಿ, ಯಾಕಂದ್ರೆ ಅವ್ರು ಇತ್ತಾನೆ ಯೂನಿವರ್ಸಿಟಿಗೆ ಜಾಯ್ನ್ ಆಗಿರ್ತಾರೆ, ಯಾರು ಪ್ರಾಪರ್ ಆಗಿ ಗೈಡ್ ಮಾಡೋರಿರಲ್ಲ, ಸ್ಟ್ರೆಸ್ ಬಿಡುತ್ತೆ, ಏನ್ ಮಾಡೋದು ಏನ್ ಓದೋದು ಅನ್ನೋದ್ರಲ್ಲೇ ಅವ್ರ ದಿನ ಜೀವನ ಕಳೀತಿದ್ದಾರೆ. ಈಗ ಇದ್ ಬರೀ
ಒಂದು ಡಿಸ್ಟ್ರಿಕ್ಟ್ ಅಲ್ಲ ಸರ್, ಎಂಟೈರ್ ವಿಟಿಯು ನಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರ್ಯಾರು ಸೆಕೆಂಡ್ ಇಯರ್ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಎಲ್ರದ್ದು ಪ್ರಾಬ್ಲಮ್ ಇದೆ ಸರ್. ಈ ಅಗೈನ್ ಗೇಟ್ ಎಕ್ಸಾಮ್ ಗೆ ಬರೋದಾದ್ರೆ ಈಗ ಆಟೋನಮಸ್ ಕಾಲೇಜ್ಗಳು ಏನೇನು ನಿರ್ಧಾರಕ್ಕೆ ಬಂದಿದ್ದಾರೆ ಬಹುತೇಕ ಆಟೋನಮಸ್ ಕಾಲೇಜ್ಗಳು ಇಲ್ಲಿ ದೀಕ್ಷಿತ್? ಸರ್ ಇಲ್ಲಿ ಕೆಲವೊಂದು ಆಟೋನಮಸ್ ಕಾಲೇಜಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಗೇಟ್ ಎಕ್ಸಾಮ್ಸ್ ಗೋತರ ಅವ್ರ ಥಿಯರಿ ಎಕ್ಸಾಮ್ಸ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದಾರೆ ಮುಂದಕ್ಕೆ ಗೇಟ್ ಎಕ್ಸಾಮ್ಸ್ ಸ್ಟಡಿ ಆಗಿ ಅಂತ. ಬೆಂಗಳೂರಲ್ಲಿ ನಾಟ್ ಎಲ್ಲ ಆಟೋನಮಸ್ ಕಾಲೇಜಸ್ ಅಲ್ಲ, ಬರೀ ಫ್ಯೂ ಆಟೋನಮಸ್ ಕಾಲೇಜಸ್. ಈಗ ಅವ್ರಿಗೆ ಸ್ಟಡಿ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ, ಬಟ್ ವಿ ಟು ಸ್ಟೂಡೆಂಟ್ಸ್ಗೆ ಇವತ್ತು ವಿ ಟು ಎಕ್ಸಾಮ್ಸ್ ಬರ್ದಿ ನಾಳೆನು ಗೇಟ್ ಎಕ್ಸಾಮ್ ಬರೋಕೆ ಸಾಧ್ಯ ಸರ್? ಅವರು ಟೈಮ್ ಇದೆ, ನಮಗೆ ಟೈಮ್ ಇದೆ, ಟೈಮ್ ಇರೋದಿಲ್ಲ. ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ಎಲ್ರಿಗೂ ಒಂದೇ ತೆರನ ಅಂತ ಅವಕಾಶಗಳು ಬೇಕಾಗುತ್ತೆ, ಅದರಲ್ಲೂ ಈ ಗೇಟ್ ಅಂತ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ. ಈಗ ಒಬ್ರಿಗೆ ಸುಮಾರು ದಿನ ಟೈಮ್ ಕೊಡೋದು ಓದ್ಕೊಳ್ಳಕ್ಕೆ, ಇನ್ನೊಬ್ರಿಗೆ ಟೈಮೇ ಇರಲ್ಲ, ಹಿಂದಿನ ದಿವಸ ಒಂದು ಎಕ್ಸಾಮ್ ಬರೆದು ಮನೆ ದಿವಸ ಗೇಟ್ ಎಕ್ಸಾಮ್ ಬರೆಯೋದಕ್ಕೆ ಇಲ್ಲಿ ಕರೀತಾರೆ. ಈ ತೆರನಾದ ಕಾರಣದಾಗಿ ಈ ಅರ್ಜೆನ್ಸಿಲಿ ಬರೆಯುವಂತ ವಿದ್ಯಾರ್ಥಿಗಳಿಗೆ ಹೆಂಗ್ ಮೋಸ ಆಗುತ್ತೆ ದೀಕ್ಷಿತ್? ಸರ್ ಈಗ ಅದೇ ಹೇಳಿದ್ನಲ್ಲ ಸರ್, ಎಷ್ಟೊಂದು ಜನ ಕೋಚಿಂಗ್ ಕ್ಲಾಸಸ್ಗೆ ಸೇರಿರ್ತಾರೆ, ಎಷ್ಟೊಂದು ಜನ ಬುಕ್ಗೆ ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ತಗೊಂಡು ಸ್ಟಡಿ ಮಾಡ್ತಿರ್ತಾರೆ 2 ಇಯರ್ಸ್ ಇಂದ. ಈಗ ಅವ್ರ ತಲೆಯಲ್ಲಿ ಬರುತ್ತೆ ವಿ ಟು ಎಕ್ಸಾಮ್ಸ್ ಬರೆಯೋದು ಅಥವಾ ನನ್ ಗೇಟ್ ಎಕ್ಸಾಮ್ಸ್ ಬರೆಯೋದು ಅಂತ. ಎಷ್ಟೊಂದು ಜನ ಗೇಟ್ ಎಕ್ಸಾಮ್ಸ್ ಜಸ್ಟ್ ಅಪ್ಲೈ ಮಾಡಿದ್ದಾರೆ, ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ಇಲ್ಲ ನಾನ್ ಗೇಟ್ ಹೋಗ್ತೀನಿ ಅಂದ್ರೆ ವಿ ಟು ಓದ್ತೀನಿ ಅಂದ್ರೆ ನಾನು ಎರಡರಲ್ಲೂ ಸ್ಕೋರ್ ಮಾಡಕ್ ಆಗೋದಿಲ್ಲ, ಎರಡರಲ್ಲಿ ಒಂದ್ರಲ್ಲಿ ಸ್ಕೋರ್ ಮಾಡ್ಬೇಕು ಅಂತ ಗೇಟ್ ನ ಕೆಲವ್ರು ಬಿಟ್ಬಿಡ್ತಾರೆ. ಯಾಕೆಂದ್ರೆ 1 ಇಯರ್ ಆದ್ಮೇಲೆ ಬರ್ಕೋಬೋಣ ಹಂಗೆ ಹಂಗೆ, ಬಟ್ ಇದಾದ್ರೆ 1 ಇಯರ್ ಡಿಟೇನ್ ಆಗಿ ಹೋಗ್ತಿವಲ್ಲ ನಾವು, ಅಥವಾ ಬ್ಯಾಗ್ ಬಿಟ್ಬಿಟ್ರೆ ಅಂತ ಒಂದು ಸ್ಟೂಡೆಂಟ್ ಮೆಂಟ್ ತಲೆಯಲ್ಲಿ ಫಸ್ಟ್ ಬರೋದೇ ಅದು ಸರ್. ಕರೆಕ್ಟ್ 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 ಕರೆಕ್ಟ್. ಬಟ್ ಇನ್ನೊಂದು ಸಂಗತಿ ಅಂದ್ರೆ ಈಗ ಇಷ್ಟೊಂದು ಅರ್ಜೆನ್ಸಿಯ ಅವಶ್ಯಕತೆ ಏನಿದೆ ಅಂತ, ಈಗ ವಿ ಟಿ ಯು ಬಹಳ ಬೇಗ ಬೇಗ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಅಂತ ಅವಶ್ಯಕತೆ ಏನಿದೆ ಹಂಗಂದ್ರೆ ದೀಕ್ಷಿತ್, ಇವ್ರು ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರುವಂಥದ್ದು? ಈ ಒಂದು ನಾನು ಮೊದಲೇ ಹೇಳಿದಂಗೆ ಮಿನಿಸ್ಟರ್ ಇನ್ನೂ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿ ಅನ್ನುವಂಥ ಮೊನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೂಡ. ಹೌದು ಸರ್, ಮಿನಿಸ್ಟರ್ ಏನಂತ ಹೇಳಿದ್ದಾರೆ ಅಂದ್ರೆ ಫೆಬ್ರವರಿ 28 ವರೆಗೂ ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸ್ ಮಕ್ಕಳಿಗೆ ಅರೇಂಜ್ ಮಾಡ್ಕೊಡಿ, ಅದಾದ್ಮೇಲೆ March 1st ವೀಕ್ 31st ವರೆಗೂ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಖುದ್ದು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರೋರು ಮತ್ತೆ DCMS ಸರ್ ಪ್ರೆಸ್ ಮೀಟು ಮಾಡಿ ಹೇಳಿದ್ದಾರೆ. ಆ ಡೇಟ್ಸ್ ಕೂಡ ಎಲ್ಲಾ ಮೀಡಿಯಾಸ್ ನ್ಯೂಸ್ ಪೇಪರ್ಸ್ ಅಲ್ಲೂ ಬಂದಿದೆ. ನಾವು ಅದನ್ನ VTO ಅವ್ರಿಗೆ ಕೇಳಿದ್ರೆ ನಿಮ್ಗೆ ರೆಸ್ಪಾನ್ಸೇ ಮಾಡಿದಿಲ್ಲ ಸರ್. ಕಾಲ್ ಮಾಡಿದ್ರೆ ಕಟ್ ಮಾಡ್ತಾರೆ, ಇಮೇಲ್ ಮಾಡಿದ್ರೆ ನಾವು ಸ್ಟೇಟ್ ಗವರ್ಮೆಂಟ್ ರೂಲ್ ಫಾಲೋ ಮಾಡ್ತಿದೀವಿ ಅಂತ ಹೇಳ್ತಾರೆ, ಎಷ್ಟೋ ಜನ ಸ್ಟೂಡೆಂಟ್ ಅಂದ್ಕೋತಾರೆ ಕಾಲ್ ಕಟ್ ಮಾಡ್ಬಿಡ್ತಾರೆ, ಇಲ್ಲ ನಮ್ಗೆ ದೌರ್ಜನ್ಯ ಮಾಡ್ತಾರೆ, ಏನ್ ನೀವು ಎಕ್ಸಾಮ್ ಬರೆಯಕ್ ಆಗೋದಿಲ್ವಾ, ಏನ್ ನಿಮ್ ದೊಡ್ಡ ರೋಗ ಬಂದಿರೋದು, ಬರೀ ಎಕ್ಸಾಮ್ಸ್ ನ ನೀವು ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಮಾಡ್ಬಿಟ್ಟು ಕಾಲ್ ಕಟ್ ಮಾಡ್ಬಿಡ್ತಾರೆ. ನಾವು ಯಾರಿಗೆ ನಮ್ ಕಷ್ಟನ ಹೇಳ್ಕೋಬೇಕು ಅಂತ ಗೊತ್ತೇ ಆಗ್ತಿಲ್ಲ ಸರ್. ತುಂಬಾ ಪ್ರೆಷರ್ ಅಲ್ಲಿ ಮಾಡ್ತಾರೆ, ಕೇಳಿದ್ರೆ ಏನು ರೆಸ್ಪಾನ್ಸೇ ಇಲ್ಲ ಸರ್. ಕೇಳಿದ್ರೆ ಈಗ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ನಮಗ್ ಗೊತ್ತಾಗೋದು ಯಾಕೆ ಅವ್ರು ಬೇಗ ಎಕ್ಸಾಮ್ಸ್ ಮಾಡ್ತಿದ್ದಾರೆ, ಇಲ್ಲ ಅವ್ರ ಅಜೆಂಡಾ ಏನು, ಏನು ಹೇಳೋದಿಲ್ಲ ಸರ್. ಸುಮ್ನೆ ಎಕ್ಸಾಮ್ಸ್ ಮಾಡ್ತಾ ಇದೀವಿ ನೀವು ಬರಿಬೇಕಷ್ಟೇ, ಏನು ಕೇಳಂಗಿಲ್ಲ ಅಷ್ಟೇ. ಕಾಲ್ ಮಾಡಿದ್ರೆ ಕಟ್ ಮಾಡೋದು, ಇಮೇಲ್ ಸರ್ ಮೋರ್ ದೆನ್ ನಾಟ್ 1600 10 lakh ಸ್ಟೂಡೆಂಟ್ಸ್ ಇದೀವಿ ವಿಟಿಯು ನಲ್ಲಿ, ಮೋರ್ ದೆನ್ 4000 to 5000 ಅಪ್ರೋಚ್ ಮಾಡಿದೀವಿ, ಡೈಲಿ ಕಾಲ್ ಮಾಡ್ತಾ ಇದೀವಿ, ರಿಜಿಸ್ಟರ್ಗೂ ಕಾಲ್ ಮಾಡ್ತೀವಿ, ಯಾರು ಏನು ರೆಸ್ಪಾನ್ಸ್ ಮಾಡೋದಿಲ್ಲ ಸರ್. ನಮ್ಗೆ ಕೇಳಿದ್ರೆ ಸುಮ್ನೆ ಆಗ್ಬಿಡ್ತಾರೆ, ಎಲ್ಲ ಏನು ಇಗ್ನೋರ್ ಮಾಡ್ಬಿಡ್ತಾರೆ, ಕಾಲ್ ಕಟ್ ಮಾಡ್ಬಿಡ್ತಾರೆ, ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ ಸರ್. ಪ್ರತಿ ನಂದೊಬ್ನದಲ್ಲ ಸರ್, ಎಲ್ಲಾ ವಿಟಿ ಸ್ಟೂಡೆಂಟ್ಸ್ ಇದೇ ಪ್ರಾಬ್ಲಮ್ ಸರ್, 10 ಲಕ್ಷದ ವಿಟಿ ಸ್ಟೂಡೆಂಟ್ಸ್ ಇದೇ ರೀಸನ್ ಸರ್. ಎಕ್ಸಾಕ್ಟ್ಲಿ. ಮತ್ತೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಈಗ ಈ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡಿದ್ರಲ್ವಾ ದೀಕ್ಷಿತ್, ಅದರಿಂದ ಏನಾದ್ರು ಬಹಳ ಅನುಕೂಲಗಳಾಯ್ತಾ? ಆಮೇಲೆ ಈ ಇನ್ನೊಂದು ಸಂಗತಿ ಅದಕ್ಕಿಂತ ಪ್ರಮುಖವಾದಂತ ಅಂದ್ರೆ ಈ ಎಕ್ಸಾಮ್ ಅನ್ನ ಈಗ ಹೌದು ಇವ್ರು ಕಂಡಕ್ಟ್ ಮಾಡ್ತಾ ಇದಾರಲ್ವಾ, ನಾಡ್ದು February 8th ಕಂಡಕ್ಟ್ ಮಾಡ್ತಾ ಇದ್ದಾರೆ, ಓಕೆ ಅವ್ರು ಅನ್ಕೊಂಡಂಗೆ ಅವಾಗಿಂದಾನೆ ಮಾಡ್ಲಿ, ಸಿಲಬಸ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ದೀಕ್ಷಿತ್, ಏನ್ ಕತೆ? ಸರ್ ಈಗ ಸಿಲಬಸ್ ಮ್ಯಾಟರ್ ಬಂದ್ರೆ ಕೆಲವೊಂದು ಕಾಲೇಜು ಕಂಪ್ಲೀಟ್ ಸಿಲಬಸ್ ಮುಗಿಸಿರುತ್ತೆ, ಇನ್ ಕೆಲವೊಂದು ಕಾಲೇಜ್ ಅವರು ಅರ್ಧ ಮುಗಿಸಿರ್ತಾರೆ. ಬಟ್ ವಿಟಿಯೋಗ ಏನ್ ಮಿಸ್ಗೈಡ್ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತಂದ್ರೆ, ನಾವ್ ಎಲ್ಲ ಸಿಲಬಸ್ ಮುಗಿಸ್ಬಿಟ್ಟಿದೀವಿ, ಸ್ಟೂಡೆಂಟ್ಸ್ ಎಲ್ಲ ರೆಡಿ ಆಗಿದ್ದಾರೆ, ಸೊ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಅವರು ಗಮನಕ್ಕೆ ತರೋದಿಲ್ಲ ವಿಟಿಯೋಗೆ. ಎಷ್ಟೊಂದು ಕಾಲೇಜಸ್ ಅಲ್ಲಿ ಸಿಲಬಸ್ ಕಂಪ್ಲೀಟ್ ಮಾಡಿರೋದಿಲ್ಲ, ಸೊ ಎಷ್ಟೊಂದು ಜನ ಗ್ರೂಪ್ ಅಲ್ಲಾಗ್ಲಿ ವಾಟ್ಸ್ಆಪ್ ಅಲ್ಲಾಗ್ಲಿ ಮೆಸೇಜ್ ಆಗ್ತಿರ್ತಾರೆ, ನಮ್ಗಿನ ಕಂಡೆ ಫುಲ್ ಹೇಳಿಲ್ಲ, ಇಷ್ಟು ಹೇಳ್ಬಿಟ್ಟಿದಾರೆ, ಅಷ್ಟು ಹೇಳ್ಬಿಟ್ಟಿದಾರೆ, ನಾವು ಹೆಂಗೆ ಎಕ್ಸಾಮ್ಸ್ ಮಾಡೋದು ಅಂತ ಕೇಳ್ತಿರ್ತಾರೆ. ಸೊ ಕೆಲವೊಂದು ಕಾಲೇಜ್ ಕಂಪ್ಲೀಟ್ ಮಾಡಿರ್ತಾರೆ ಸರ್, ಇನ್ ಕೆಲವೊಂದು ಕಾಲೇಜು ಏನೋ ಬೇಕಾಬಿಟ್ಟು ಏನೋ ಮಾಡ್ಬೇಕಲ್ಲ, ಏನೋ ಆನ್ಲೈನ್ ಅಲ್ಲಿ ಬರ್ತಾರಲ್ಲ, ಏನೋ ಹೇಳ್ಬೇಕಲ್ಲ ಅನ್ನೋ ರೀತಿ ವರ್ತನೆ ಮಾಡ್ಬಿಟ್ಟು ಕಂಪ್ಲೀಟ್ ಮಾಡ್ತಾರೆ ಸರ್. ಕರೆಕ್ಟ್ ಕರೆಕ್ಟ್. ಅದು ಸ್ಟೂಡೆಂಟ್ಸ್ ಅರ್ಥ ಆಗುತ್ತೋ ಇರ್ಬೋ, ಓಕೆ ಸೆಕೆಂಡ್ ರೀ ಸರ್, ಸುಮ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ನಾಟ್ ಎವ್ರಿ ಕಾಲೇಜ್ ಸರ್, ಅದು ಮೆನ್ಷನ್ ಮಾಡ್ತೀನಿ, ಆಮೇಲೆ ಎಲ್ಲಾ ಕಾಲೇಜು ಅನ್ಕೋಬಿಡ್ತಾರೆ, ಕೆಲವೊಂದು ಕಾಲೇಜಸ್ ಮಾತ್ರ. ಕರೆಕ್ಟ್. ಆಮೇಲೆ ಇದು ಈ 7ನೇ ಕ್ಲಾಸ್ 8ನೇ ಕ್ಲಾಸ್ ಇಂತರದ ಎಕ್ಸಾಮ್ ಅಲ್ಲ, ಆಮೇಲೆ ಒಂದಷ್ಟು ಸಿಲಬಸ್ ಅನ್ನ ನಾವು ಕಟ್ ಡೌನ್ ಮಾಡ್ಬಿಡ್ತೀವಿ, ಇಂತಿಷ್ಟು ಮಾತ್ರ ಓದ್ಕೊಳ್ಳಿ ಅಂತೇಳಿ ಕೆಲವೊಂದು ಪಠ್ಯನ ಹೊರಗಿಡೋದಕ್ಕೂ ಕೂಡ ಆಗಲ್ವಾ ಅಲ್ಲ ಮನೆ ದೀಕ್ಷಿತ್, ಅದು ಕೂಡ ಇಲ್ಲಿ ಸಮಸ್ಯೆ ಆಗುತ್ತೆ ಸರ್. ಅದು ಆಗ್ತಿತ್ತು ಸರ್, ಬಟ್ ಅದು ಮುಂಚೆನೆ ಮಾಡ್ಬೇಕಿತ್ತು ಅವರು, ಈಗ ಎಲ್ಲಾ ಮುಗ್ದೋಗಿದೆ, ಕೊನೆ ಮೂಮೆಂಟ್ ಅಲ್ಲಿ ಇದೀವಿ ನಾವು, ಈಗ ಕಟ್ ಮಾಡಿದ್ರೆ ಅದು ದಡ್ತಾನೆ ಸರ್.
ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ದೀಕ್ಷಿತ್, ಯಾಕಂತಾದ್ರೆ ಈಗ ಏನೇ ಆನ್ಲೈನ್ ಕ್ಲಾಸಸ್ ಇದ್ರು ಥಿಯರಿ ಕ್ಲಾಸಸ್ ಅನ್ನ ಒಂದ್ ಹಂತಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ ಪ್ರಯತ್ನ ಮಾಡಬಹುದು, ಬಟ್ ಪ್ರಾಕ್ಟಿಕಲ್ ಕ್ಲಾಸಸ್ ಗಳನ್ನ ಅದು ಕಾಲೇಜಿಗೆ ಹೋಗಿ ಲ್ಯಾಬ್ ನಲ್ಲಿ ಕೆಲಸ ಕಾರ್ಯ ನಿರ್ವಹಿಸುವಂತ ಸಂದರ್ಭದಲ್ಲೇ ಅದೆಲ್ಲ ಗೊತ್ತಾಗುವಂಥದ್ದು, ಪ್ರಾಕ್ಟೀಸ್ ಇರಬೇಕಾಗುತ್ತೆ. ಅದು ನಿಮ್ಗೆ ಹೇಗೀಗ ಆಫ್ಲೈನ್ ಕ್ಲಾಸಸ್ ಇಲ್ಲಿ ಮೊನ್ನೆಯಿಂದ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದಾರ, ಅಸಲಿಗೆ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತ ನೋಡಿದ್ರೆ ನಾವು ಅದು 30% ಕೂಡ ಕ್ರಾಸ್ ಆಗ್ತಿಲ್ಲ ಈಗಲೂ ಅನ್ನೋದು ನಾವು ಕೇಳ್ಪಡ್ತಾ ಇದೀವಿ. ಲ್ಯಾಬ್ ಎಕ್ಸಾಮಿನೇಷನ್ ಆದ್ರೆ ಏನ್ ಕತೆ ಸರ್? ಈಗ ಲ್ಯಾಬ್ ಮ್ಯಾಟ್ರಿಕ್ ಬಂದ್ರೆ ಅದು ಡಿಪಾರ್ಟ್ಮೆಂಟ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಸಿ ಎಸ್ ಐ ಎಸ್ ಬಂದ್ರೆ ಅವ್ರಿಗೆ ಸಾಫ್ಟ್ವೇರ್ ಅಲ್ಲೇ ವರ್ಕ್ ಮಾಡ್ಬೇಕಾಗುತ್ತೆ, ಮೆಕ್ಯಾನಿಕಲ್ ಸಿವಿಲ್ ಬಂದ್ರೆ ಅವರು ನಾವು ಅಲ್ಲಿ ಸ್ಪಾಟ್ ಅಲ್ಲೇ ಇದ್ದು ವರ್ಕ್ ಮಾಡ್ಬೇಕಾಗುತ್ತೆ ಸರ್. ಕಾಲೇಜಸ್ ಅವರು ಕೆಲವೊಂದು ಆನ್ಲೈನ್ ಕಂಪ್ಲೀಟ್ ಮಾಡಿದ್ದಾರೆ ಸರ್, ಒನ್ಸ್ ಆಫ್ಲೈನ್ ಬಂದಾಗ ನೀವು ಕಲೀರಿ ಅಂತ ಹೇಳಿದ್ದಾರೆ. ಬಟ್ ಎಷ್ಟೊಂದು ಕಾಲೇಜಸ್ ಅದನ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಸ್ಟೂಡೆಂಟ್ಸ್ ಬನ್ನಿ ಮಾಡಿ ಅಂತ ಹೇಳಿದ್ದಾರೆ. ಇನ್ ಕೆಲವೊಂದು ಕಾಲೇಜ್ ಅವ್ರ ಬಗ್ಗೆ ತಲೆನೆ ಕೆಡ್ಸ್ಕೊತಿಲ್ಲ ಸರ್, ಡೈರೆಕ್ಟ್ ಇಂಟರ್ನಲ್ಸ್ ಕೊಟ್ಬಿಟ್ಟಿದ್ದಾರೆ. ಇನ್ ಕೆಲವೊಂದು ಕಾಲೇಜ್ ಡೈರೆಕ್ಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಸರ್ ಕೆಲವೊಂದು ಕಾಲೇಜಸ್. ಅದು ಕೂಡ ಸಮಸ್ಯೆನೆ. ಹಾಗಾದ್ರೆ ಈಗ ಲ್ಯಾಬ್ ಎಕ್ಸಾಮಿನೇಷನ್ಸ್ ಎಲ್ಲ ಯಾವಾಗಿಂದ ಶುರು ಆಗ್ತಾ ಇದೆ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್? ಸರ್, ಈಗ ವಿಟಿಯು ಸರ್ಕ್ಯುಲರ್ ಕೊಟ್ಟಿರೋ ಪ್ರಕಾರ 25th ಇಂದ ಲ್ಯಾಬ್ ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಬಟ್ ಕೆಲವೊಂದು ಕಾಲೇಜು 26th-27th ಮಾಡಿದ್ದಾರೆ. ಅಲ್ಲೂ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸರ್, ಈ ಕೋವಿಡ್ ಇರೋದ್ರ ರೀಸನ್ ಇಂದ ಒಂದೊಂದು ಬ್ಯಾಚ್ ಗೆ 12 members ಅಷ್ಟೇ ಆಗ್ತಿರೋದು, 12-10 ಮೆಂಬರ್ಸ್. ಈಗ ನಮ್ ಕಾಲೇಜಸ್ ಅಲ್ಲಿ ಎಷ್ಟೊಂದು ಕಾಲೇಜಸ್ ಅಲ್ಲೆಲ್ಲ ಮೋರ್ ದೆನ್ ಅಂದ್ರೆ ಕೋರ್ ಸಬ್ಜೆಕ್ಟ್ ಅಲ್ಲೆಲ್ಲ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾರೆ. ಈಗ ಡಿವೈಡ್ ಮಾಡಿದಾಗ ಪರ್ ಡೇ 3 labs ಆಗುತ್ತೆ, ಅಂದ್ರೆ ಮಾರ್ನಿಂಗ್ ಆಫ್ಟರ್ ಮಾರ್ನಿಂಗ್ 8:30 ದೆನ್ 11-1 ದೆನ್ 2-5 ಆಗುತ್ತೆ. ಈಗ ಎಷ್ಟೊಂದ್ ಜನಕ್ಕೆ ಅದು ಪ್ರಾಬ್ಲಮ್ ಆಗುತ್ತೆ, 2 labs ಇರೋದ್ರಿಂದ ಎಷ್ಟೊಂದ್ ಜನಕ್ಕೆ February 2nd and February 4th ಕೂಡ ಬಿದ್ದಿದೆ ಲ್ಯಾಬ್ ಇಂಟರ್ನ್ ಎಕ್ಸಾಮ್ಸ್. ಸೊ February 8th ಇಂದ ಸ್ಟಾರ್ಟ್ ಆಗೋದ್ರಿಂದ ಪಾಪ ಸ್ಟೂಡೆಂಟ್ಸ್ಗೆ 4 ದಿನ ಟೈಮ್ ಸಿಗುತ್ತೆ ಥಿಯರಿ ಎಕ್ಸಾಮ್ಸ್ ಕಂಡ ಓದ್ಕೊಳ್ಳೋದಕ್ಕೆ. ಆದ್ರೆ ಹಿಂದೆ ಎಲ್ಲ ಲ್ಯಾಬೇ ಅಯ್ಯೋ ಏನು ಮಾಡಿಲ್ವಲ್ಲಪ್ಪ ಹೆಂಗ್ ಓದೋದು ಏನ್ ಮಾಡೋದು ಅಂತಾನೆ ಥಿಂಕ್ ಮಾಡ್ತಾ ಮಾಡ್ತಾನೆ February 2nd, February 3rd ಆತರ ಎಷ್ಟೊಂದ್ ಕಾಲೇಜಸ್ ಅಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಆತರ ಬಿದ್ದಿದೆ ಸರ್ ಇಂಟರ್ ಎಕ್ಸಾಮ್ಸ್ ಡೇಟ್ ಲ್ಯಾಬ್ ಎಕ್ಸಾಮ್ಸ್ ಡೇಟ್ಗಳು. ಮಾತನಾಡ್ತೀನಿ ನಾನು ನಿಮ್ಮ ಜೊತೆಗೆ ದೀಕ್ಷಿತ್. ನಮ್ಮ ಜೊತೆಗೆ NSUIಗೆ ಸಂಬಂಧಪಟ್ಟ ಹಾಗಿನ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿರುವಂಥ ಮನೀಶ್ ಕೂಡ ಜಾಯ್ನ್ ಆಗಿದ್ದಾರೆ. ಮನೀಶ್, ಇಲ್ಲಿ ಒಂದು ಕಡೆ ಗೇಟ್ ಎಕ್ಸಾಮ್ಸ್, ಎಟ್ ದ ಸೇಮ್ ಟೈಮ್ VTU ಎಕ್ಸಾಮ್ಸ್ ಕೂಡ ನಡೀತಾ ಇದೆ, ಅದರಲ್ಲೂ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಭಾಳ ಸಮಸ್ಯೆಯಲ್ಲಿರುವಂಥ ಸಂದರ್ಭ, ಯಾಕೆ ಹಿಂಗೆ VTU ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ನಿಮಗೆ ಬಂದಿರುವಂಥ ಕಂಪ್ಲೇಂಟ್ಸ್, ನೀವೇನಾದರೂ ಈ VTUನ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸಂಘಟನೆ ಮುಖ್ಯವಾಗಿ ಏನಾದರೂ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಏನು ಕತೆ? ಸರ್ ನಮಸ್ತೆ. ಮೊದಲನೇದಾಗಿ ನಾನೇನ್ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಈ ವಿಚಾರ ಏನಿದೆ ಈ VTU ಏನು ಇವತ್ತಿಂದಲ್ಲ ನಿನ್ನೆದಲ್ಲ ನಡೀತಾ ಇದೆ ಸರ್, ಕೆಲವು ಒಂದು 15-20 ದಿನದಿಂದ ಅಂತೂ ಇದು ತೀವ್ರವಾಗಿ ಒಂದು ಮೊಮೆಂಟಮ್ ಪಡೆದಿದೆ. ಇದರಲ್ಲಿ ವಿದ್ಯಾರ್ಥಿಗಳೆಲ್ಲ ಆಕ್ಟಿವ್ ಆಗಿ ಇದು ಮಾಡ್ತಾ ಇದ್ರೆ, ಆನ್ಲೈನ್ ಟ್ರೆಂಡ್ ಆನ್ಲೈನ್ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದಾರೆ. ಇದೇ ವಿಚಾರವಾಗಿ ನಾನು 15-20 ದಿನದ ಹಿಂದೆನೆ ಇವತ್ತು ನೀವು ಸ್ಟೂಡೆಂಟ್ಸ್ ಯಾರು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ತಿಳಿದಿದೆ, ಮತ್ತೆ ಅವರ ಒಂದು ಕೋಆರ್ಡಿನೇಷನ್ ಇಂದಾನೆ ನಾವು ಹೋಗಿ VC ಡೈರೆಕ್ಟ್ ಆಗಿ ಮೀಟ್ ಮಾಡಿ ನಾನೇ ಪರ್ಸನಲ್ ಆಗಿ ಖುದ್ದಾಗಿ ನಮ್ಮ ಟೀಮ್ ಇಂದ ಹೋಗಿ ಮೀಟ್ ಮಾಡಿ ಇದೇ ವಿಚಾರವಾಗಿ ಏನಿದೆ ಅದನ್ನ ನಾವು ಕಮ್ಯುನಿಕೇಟ್ ಮಾಡಿ ಬಂದಿದ್ವಿ. ಬಟ್ ಅಲ್ಲಿ VC ಏನಂತ ಹೇಳಿದ್ರೆ, ಅವರು ಈ ಕಮ್ಯುನಿಕೇಶನ್ ನ ನಾವು 100% ನಾವು ಹೋಗ್ತೀರಿ ಮಾಡ್ತೀರಿ ಅಂತೆಲ್ಲ ಕಮ್ಯುನಿಕೇಟ್ ಮಾಡಿ ಇವತ್ ನೋಡಿ ಹೀಗೆ ಅವರು ಅವರ ಒಂದು ಮಾತಿನ ಅವ್ರು ಕೊಟ್ಟಂತ ಮಾತನೇ ಮೀರಿ ಇವತ್ತು ಅದರದ್ದು ಒಂದು ರಿವರ್ಸ್ ಪ್ರೋಸೆಸ್ ಆಗಿ ನಿಂತಿದ್ದಾರೆ. ಸೊ ನಾವಿಲ್ಲಿ NSU ಏನ್ ಒಂದು ರಿಕ್ವೆಸ್ಟ್ ಮಾಡೋದಾಗ್ಲಿ, ಇಲ್ಲ ಒಂದು ನಾವು ಡಿಮಾಂಡ್ ಮಾಡೋದಾಗ್ಲಿ VTU ಅಥವಾ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿಗೆ ಆಗ್ಲಿ, ಫಸ್ಟ್ ಅವರೆಲ್ಲ ಕೋಆರ್ಡಿನೇಷನ್ ಅಲ್ಲಿ VC ಕೇಳಿದ್ರೆ VC ಹೇಳ್ತಾರೆ ಇಲ್ಲ ಇದು ನನ್ನ ಹೈಯರ್ ಆಫೀಸರ್ಸ್ ಅಂದ್ರೆ ನಮ್ಮ ಮಿನಿಸ್ಟ್ರಿಯಿಂದ ನಮ್ಗೆ ಒತ್ತಡ ಬರ್ತಾ ಇದೆ. ಇವತ್ತೇನ್ ನಮ್ ಕ್ಲಾರಿಫಿಕೇಶನ್ ನಮ್ಮ ಅಶ್ವತ್ ನಾರಾಯಣ್ ಸಾಹೇಬ್ರು ಕೊಟ್ಟಿದಾರಲ್ಲ, ಇದನ್ನ ಒಂದು ಅವ್ರಿಗೆ ಒಂದು 10 ದಿನ ಹಿಂದೆನೆ ಕೊಡ್ಬೋದಿತ್ತು. ಇವಾಗ ಬಂದು ಇವಾಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಇವಾಗ VC ಮೇಲೆ ನಾವು ಪ್ರೆಷರ್ ಆಗ್ಬೇಕಾಗುತ್ತೆ. 100% ನಾವಿದು ಗೇಟ್ ಮಧ್ಯದಲ್ಲಿ ನಮ್ಮ ಸೆಮ್ ಎಕ್ಸಾಮ್ಸ್ ಏನಿದೆ ಅಲ್ಲ ಆ 100% ನಾವಂತ NSU ಇದನ್ನ ಒಪ್ಕೊಳ್ಳೋದಿಲ್ಲ ಮತ್ತೆ ಬಿಡೋದು ಇಲ್ಲ. ಇದು ನಾಳೆನೆ ನಾವು ಮತ್ತೆ VTU ಯೂನಿವರ್ಸಿಟಿಗೆ ತಲುಪಿ ನಮ್ಮ VC ಹತ್ರ ಇದನ್ನ ಮಾತಾಡಿ ಇದನ್ನ ನಾವು ಮನೀಶ್ ಇನ್ನೊಂದ್ ಸಂಗತಿ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಇನ್ನು ಒಂದ್ ತಿಂಗಳು ಟೈಮ್ ಕೊಡ್ಬೇಕು ಅಂತ, ಅವ್ರು ಅದಕ್ಕೆ ಸಂಬಂಧಪಟ್ಟಂಗೆ ಮಾರ್ಚ್ ಇಂದ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತ ಹೇಳಿದ್ರೆ ಅದ್ರಲ್ಲಿ ತುಂಬಾ ಕ್ಲಾರಿಟಿ ಇದೆ. ಇವರು ನಮಗೆ ಮಿನಿಸ್ಟ್ರಿಯಿಂದ ಪ್ರೆಷರ್ ಇದೆ ಇದೆಲ್ಲ ಹೇಳಕ್ಕೆ ಅಸಂಬದ್ಧ. ಇದೊಬ್ರು VC ಆದಂತವ್ರು ಅಥವಾ VTU ಕಡೆಯಿಂದ ಈ ತರ ಸ್ಟೇಟ್ಮೆಂಟ್ ನ ಯಾರು ನಿರೀಕ್ಷೆ ಮಾಡಲ್ಲ, ಇಟ್ ವಿಲ್ ಬಿ ಅ ಫೂಲಿಶ್ ಸ್ಟೇಟ್ಮೆಂಟ್ ಆಗುತ್ತೆ. ಬಟ್ ಇನ್ನೊಂದು, ಇವ್ರಿಗೆ ಅಂತ ಅರ್ಜೆನ್ಸಿ ಏನಿದೆ ನೀವು ಗಮನಿಸಿರೋ ಪ್ರಕಾರವಾಗಿ, ಅಂತ ಜರೂರತ್ ಏನಿದೆ ಇದೇ ಟೈಮ್ ನಲ್ಲಿ ಎಕ್ಸಾಮಿನೇಷನ್ ಮಾಡ್ಬೇಕು ಅಂತ, ಏನ್ ಇವ್ರ ಮೈಂಡ್ ಸೆಟ್ ಅಲ್ಲಿ ಇರುವಂತದ್ದು, ಅಜೆಂಡಾ ಏನ್ ಇವ್ರದ್ದು ನೀವು ಗಮನಿಸಿರೋ ಹಾಗೆ? ಸರ್ ಇದು ನನ್ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ, ಅದು 20 days ಮುಂಚೆ. ಇವತ್ತು ಎಂದ್ರೆ ನಮ್ಮ ಮಾನ್ಯ ಸಚಿವರು ಏನಿದ್ದಾರೆ ಅವ್ರು ಇವತ್ತು ಅಥವಾ ನಿನ್ನೆ ಕೊಟ್ಟಂತ ಒಂದು ಕ್ಲಾರಿಟಿ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾರೇನು, ಒಂದು 20 days ಮುಂಚೆನೆ ಕೊಟ್ಟಿದ್ರೆ VTU ಕ್ಲಾರಿಟಿ ನನಗೆ. VTU ನಾನು ಮತ್ತೆ VC ಸಾಹೇಬ್ರು ಮಾತಾಡಿದಾಗ ಒಂದು 15 days ಮುಂಚೆ ಇದೇ ವಿಚಾರದಲ್ಲಿ ಅವ್ರು ನಮ್ಗೆ ಕ್ಲಾರಿಟಿ ಇಲ್ಲ ಅಂತ ಅವ್ರು ಹೇಳಿದ್ರು. ಅಲ್ಲ ನಾನೇನು ಕಡೆಯಿಂದ ಕ್ಲಾರಿಟಿ ಇಲ್ಲ ಅಂತ ಅಂದ್ರು, ಗೇಟ್ ಎಕ್ಸಾಮ್ ಇದ್ದಿದ್ದಂತೂ ಗೊತ್ತಿತ್ತಲ್ವಾ?
100% ನಿಜ 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 ನಾನು ಅದೇ ಪ್ರಶ್ನೆನೇ ನಾನು ಹಾಕಿದೆ ಅವ್ರು ನನಗೆ ಏನು ಒಂದು ಪ್ರಾಮಿಸ್ ಮಾಡಿದ್ರು ಸಿ ನಾವು ಅದನ್ನ ಕೊಲೈಡ್ ಮಾಡೋಣ ಅದನ್ನೇ ನಿಮ್ಗೆ ಹೇಳ್ತಾರ ಅದು ಈಸ್ ಗಾನ್ ಬಿಯಾಂಡ್ ಇಸ್ ಪ್ರಾಮಿಸ್ ಅವ್ರು ನಮ್ಗೆ ಏನ್ ಮಾತು ಕೊಟ್ಟಿದ್ರು ಅದ್ರ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಇವಾಗ ಸೊ ನಾನು ತಗೊಂಡೋಗುವಂತ ವಿಚಾರಗಳು ಏನಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀರಾ ಆನ್ಲೈನ್ ಎಕ್ಸಾಮ್ ಯಾಕೆ ಇಡಕ್ಕೆ ನಿಮ್ಗೆ ರೈಟ್ ಇಲ್ಲ ಅಥವಾ ನಿಮ್ಗೆ ಯಾಕೆ ಅದು ಟೆಕ್ನಿಕಲ್ ಆಗಿ ನೀವು ಫೆಸಿಲಿಟಿ ಮಾಡ್ಕೊಂಡಿಲ್ಲ ಮತ್ತೆ ಹೆಂಗ್ ಆನ್ಲೈನ್ ಕ್ಲಾಸಸ್ ನಡೆಸ್ತಾ ಇದ್ದೀರಾ ಮತ್ತೆ ಆನ್ಲೈನ್ ಕ್ಲಾಸ್ ನಡೆಸಿದಾಗ ಹೌ ಡ್ಯೂ ಎಕ್ಸ್ಪೆಕ್ಟ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳನ್ನ ನೀವು ಆಫ್ಲೈನ್ ಎಕ್ಸಾಮ್ ಬರೀರಿ ಅಂತ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಇವಾಗ ಆನ್ಲೈನ್ ಕ್ಲಾಸ್ ನ ಒಂದು ವಿದ್ಯಾಭ್ಯಾಸ ಪಡೆದಂತ ವಿದ್ಯಾರ್ಥಿಗಳು ಆಫ್ಲೈನ್ ಎಕ್ಸಾಮ್ ಹೇಗೆ ಬರೀತಾರೆ ಹೌದು ಅವ್ರದ್ದು ನಾಲೆಜ್ ಆಗ್ಲಿ ಸಿಲೆಬಸ್ ಆಗ್ಲಿ ಹೆಂಗ್ ತರ್ತಿರುತ್ತೆ ನೀವು ಆನ್ಲೈನ್ ಕ್ಲಾಸಸ್ ಮಾಡ್ಬಿಟ್ಟು ಆಫ್ಲೈನ್ ಎಕ್ಸಾಮ್ ಕೊಟ್ಟು ನಿಮ್ ಇವ್ಯಾಲ್ಯೂಯೇಷನ್ ಆಫ್ಲೈನ್ ಮಾಡಿದ್ರೆ ವಿದ್ಯಾರ್ಥಿಗಳು ಅದ್ರ ತಕ್ಕಂಗೆ ಹೆಂಗೆ ಇದ್ ಮಾಡ್ತಾರೆ ಫೇಲ್ 100% ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾಲೆಜ್ ಪ್ರಕಾರ ಫೇಲ್ ಪರ್ಸೆಂಟೇಜ್ ಈ ವರ್ಷ ವಿಟಿಯು ನಲ್ಲಿ ಹೈಯೆಸ್ಟ್ ಇರುತ್ತೆ 100% ಅವಾಗ ಅವ್ರು ಏನ್ ಹೇಳಿದ್ರು ಇಲ್ಲ ನಾವು ಆನ್ಲೈನ್ ಟೆಕ್ನಿಕಾಲಿಟಿ ಬೇಸಿಸ್ ಮೇಲೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬೇಸಿಸ್ ಮೇಲೆ ನಾವಿಲ್ಲ ಅಂತ ಅದನ್ನ ಅವತ್ತಿನ ಮೀಟಿಂಗ್ ಅಲ್ಲಿ ಕ್ಲಾರಿಟಿ ಕೊಟ್ಟು ನಾನು ಹೇಳಿದ್ರೆ ಆಯ್ತು ಸರ್ ಹಂಗಿದ್ದಾಗ ಅಟ್ ಲೀಸ್ಟ್ ಒಂದು 1 or 2 months ಇನ್ನೊಂದು ಚೂರ್ ನೀವು ಬಫರ್ ಟೈಮ್ ಕೊಟ್ಟು ರಿವಿಷನ್ ಕ್ಲಾಸಸ್ ನ ಮಾಡ್ಕೊಂಡು ಫಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ ನ ಹಿಂಗಿದ್ರು ಜನವರಿ 1st ಇಂದ ಕ್ಲಾಸಸ್ ಕರೆದಿದ್ದಾರೆ ಮಾನ್ಯ ಸಚಿವರು ಫಸ್ಟ್ ಒಂದು 2 months 30 to 45 days ಅಟ್ ಲೀಸ್ಟ್ ಒಂದು ಕ್ರಾಶ್ ಕೋರ್ಸ್ ಇಲ್ಲ ಸಿಲೆಬಸ್ ರಿವಿಷನ್ ಅಂತ ಒಂದು ಟೈಮ್ ಪೀರಿಯಡ್ ಮಾಡ್ಕೊಂಡು ರಿವಿಷನ್ ಮಾಡಿ ನಂತರ ನೀವು ಎಕ್ಸಾಮ್ ಮಾಡೋದು ಸೂಕ್ತ ಅಲ್ವಾ ಅಂತ ಹೇಳಿದಕ್ಕೆ ಹೌದು ಅವ್ರು ಅದನ್ನ ನಾವು ಇದನ್ನ ವಿಚಾರನ ಇಂಟರ್ನಲ್ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಇಟ್ಟು ನಾವು ಅದನ್ನ ಕ್ಲಾರಿಫಿಕೇಶನ್ ತಗೊಂಡು ನಾವು ಮುಂದಿನ ಮಾತಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಅವತ್ತು ನಮ್ಮನ್ನು ಕಳಿಸಿ. ಓಕೆ ಮನೀಶ್, ಮನೀಶ್ ಕೊನೆಯದಾಗಿ ಅಂದ್ರೆ ಇನ್ನು ಟೈಮ್ ಇದೆ ವಿಚಾರ ಹೇಳಬೇಕು ಅಂತಾದ್ರೆ ಅಂದ್ರೆ ಟೈಮ್ ಇದೆ ಅಂತ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. 21st ನಾಡ್ದು 8th ಎಕ್ಸಾಮ್ ಅಂತ ಅಂದ್ರೆ ಇನ್ನೊಂದು 3-4 ದಿನದೊಳಗೆ ಇದ್ರ ಬಗ್ಗೆ ಡಿಸಿಷನ್ ಬರಬೇಕಾಗುತ್ತೆ. ವಿ ಟಿ ಯು ಎನ್ ಎಸ್ ಯು ಐ ಕಡೆಯಿಂದ ಏನ್ ಮಾಡೋದಕ್ಕೆ ಅವಕಾಶ ಇದೆ ಸ್ಟೂಡೆಂಟ್ಸ್ ಪರವಾಗಿ? ಮನೀಶ್ ಸರ್, ಒಂದು ಪ್ರಾಮಿಸ್ ಅನ್ನೋದಕ್ಕಿಂತ ಇದು ನಮ್ ಜವಾಬ್ದಾರಿಯಾಗಿ ನಾನು ಹೇಳ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆನೆ ಮತ್ತೆ ನಾವು ವಿಡಿಯೋ ನಮ್ಮ ಏನು ಬೆಳಗಾಂ ಯೂನಿವರ್ಸಿಟಿ ಇದೆ ನಾವು ಅಲ್ಲಿಗೆ ತೆರಳಿ ಇದನ್ನ ಕಡ್ಡಾಯವಾಗಿ ಖಂಡಿಸಿ ನಿಜವಾಗ್ಲೂ ನಾವು ಬಿ ಸಿ ಮೇಲೆ ಏನ್ ಪ್ರೆಷರ್ ತರ್ಲಿಕ್ಕಾಗಿ ಈ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿಸೋದಕ್ಕೆ ನಾವು ಏನ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಎಲ್ಲಾ ಮಾಡಿ ಪ್ರೊಟೆಸ್ಟ್ ಆಗ್ಲಿ ಇಲ್ಲ ಸತ್ಯಾಗ್ರಹ ಆಗ್ಲಿ ಇಲ್ಲ ನಾವು ವಿಡಿಯೋ ಬಂದ್ ಅಂತಾನೆ ಮಾಡಿ ಇದನ್ನ ನಾವು ಎಕ್ಸಾಮ್ ನಿಲ್ಸ ಆ ಲೆವೆಲ್ ಗಂಟ ಬಿ ಸಿ ತಗೊಂಡೋಗಕ್ ಅವ್ರು ರೆಡಿ ಇದಾರೆ ಅಂತ ಹೇಳಿದ್ರೆ ನಾನು ರೆಡಿ ಇದ್ದೀನಿ. ಥ್ಯಾಂಕ್ ಯು ಅಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರೆ. ಆಮೇಲೆ ನಿಮ್ಮಂಥ ಸಂಘಟನೆಗಳಿಂದ ಇನ್ಫ್ಯಾಕ್ಟ್ ಸ್ಟೂಡೆಂಟ್ಸ್ಗಳು ಬಹಳ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಹಾಗೆ ಅವ್ರ ಪರವಾಗಿ ನಿಮ್ಮ ಹೋರಾಟ ಇರಲಿ ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತೀವಿ. ಇನ್ಫ್ಯಾಕ್ಟ್ ನಾವು ಕೂಡ ವಿ ಸಿ ಆಗಿರ್ಬೋದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗಿನ ಮಿನಿಸ್ಟರನ್ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದ್ವಿ. ಬಟ್ ಈ ಟೈಮ್ನಲ್ಲಿ ಅವರು ಮಾತನಾಡೋಕ್ಕೆ ಒಪ್ತಾ ಇಲ್ವೋ ಅಥವಾ ಕನೆಕ್ಟ್ ಆಗ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಬಟ್ ಇನ್ನು ಟೈಮ್ ಇದೆ, ಸೊ ಈ ಟೈಮ್ನ ಒಳಗಾಗಿ ವಿ ಟಿ ಯು ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ನಮ್ಮ ಜೊತೆಗೆ ದೀಕ್ಷಿತ್ ಹಾಗೆ ಸಂಪರ್ಕದಲ್ಲಿದ್ದಾರೆ. ದೀಕ್ಷಿತ್, ವಿದ್ಯಾರ್ಥಿಗಳ ಸಮೂಹದಿಂದ ನೀವು ಕೊನೆಯದಾಗಿ ಏನ್ ಹೇಳ್ತಾ ಇದ್ದೀರಾ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಅವರಿಗೆ, ಜೊತೆಗೆ ವಿ ಟಿ ಯುಗೆ ಸಂಬಂಧಪಟ್ಟ ಹಾಗಿನ ವಿಸಿಗೆ ನೀವು ಹೇಳುವಂತ ಮಾತು ಕೊನೆಯದಾಗಿ? ಸರ್, ನಂದು ಕೊನೆದ ಹೇಳೋಂತ ಮಾತು ಅಂದ್ರೆ ನಾವು ಯಾವತ್ತೂ ಎಲ್ಲೂ ಎಕ್ಸಾಮ್ ಬೇಡ ಅಂತ ಹೇಳಿಲ್ಲ ಸರ್. ಜಸ್ಟ್ ನಾವು ಓದಿ ನಮ್ಮ ಕೆರಿಯರ್ಗೆ ತುಂಬಾ ಯೂಸ್ ಆಗಂಗೆ ಸ್ವಲ್ಪ ಓದಕ್ ಟೈಮ್ ಕೊಡಿ ಅಷ್ಟೇ ನಾವು ಕೇಳ್ತಿರೋದು ಸರ್. ಇನ್ನೇನು ನಾವು ರಿಕ್ವೆಸ್ಟ್ ಮಾಡಿದಿರ ಅವ್ರಿಗೆ ಟೈಮ್ ಕೊಡಿ ಸ್ವಲ್ಪ. ಎಷ್ಟೊಂದ್ ಜನ ಕೂಡ ಸ್ಟೇಯಿಂಗ್ ಪ್ರಾಬ್ಲಮ್ ಆಗಿದೆ ಸರ್. ಎಷ್ಟೊಂದ್ ಜನ ಕೂಡ ಅವ್ರ ಅಪ್ಪ ಅಮ್ಮಗೆ ದುಡ್ಡಿಲ್ಲದೆ ನನ್ನ ಫ್ರೆಂಡ್ಸೇ ಎಷ್ಟೊಂದ್ ಜನ ಬಂದು ಸ್ಟೇ ಆಗೋದಕ್ಕೆ ಪ್ರಾಬ್ಲಮ್ ಇಂದಿದ್ದಾರೆ ಸರ್. ಪಾಪ ಅಂಥವ್ರಿಗಾದ್ರೂ ಟೈಮ್ ಕೊಟ್ಟು ಗೇಟ್ ಎಕ್ಸಾಮ್ಸ್ಗೂ ಅನುವು ಮಾಡಿಕೊಟ್ಟು ನಾವು ಓದಕ್ಕೆ ಮಾಡಿಕೊಟ್ರೆ ಅದ್ರ ಮೇಲೆ ನಾವು ಇನ್ನೇನು ಡಿಮ್ಯಾಂಡ್ ಕೇಳೋದಿಲ್ಲ ಸರ್. ಜಸ್ಟ್ ನಮಗೆ ಪೋಸ್ಟ್ಪೋನ್ ಮಾಡಿ ಎಕ್ಸಾಮ್ಸ್, ನಮಗೆ ಟೈಮ್ ಕೊಡ್ಬೇಕು ಸರ್ ಓದೋದಕ್ಕೆ. ಓಕೆ ಓಕೆ, ಪ್ರೆಷರ್ ಅಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ದೀಕ್ಷಿತ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಬಹಳಷ್ಟು ವಿಚಾರಗಳು ಹೇಗೆ ನಿಮ್ಮ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನೀವು ವಿವರಿಸ್ತಾ ಇದ್ರಿ. ಸೊ ಇಲ್ಲಿ ಒಂದಂತೂ ಸ್ಪಷ್ಟ, ಇಲ್ಲಿ ಅಶ್ವಥ್ ನಾರಾಯಣ್ ಅವ್ರು ಆಗಿರ್ಬೋದು, ಜೊತೆಗೆ ವಿ ಟಿ ಯುಗೆ ಸಂಬಂಧಪಟ್ಟಂಗೆ ನಾವು ವಿ ಸಿ ಆಗಿರ್ಬೋದು, ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವಿದ್ಯಾರ್ಥಿಗಳು ನಮಗೇನು ಎಕ್ಸಾಮ್ ಬೇಡ ಅಂತ ಹೇಳ್ತಾ ಇಲ್ಲ. ವಿದ್ಯಾರ್ಥಿಗಳು ನಮಗೆ ನೀವು ಆನ್ಲೈನ್ ಕ್ಲಾಸಸ್ಸನ್ನು ಸರಿಯಾಗಿ ಮಾಡಲಿಲ್ಲ, ಆಫ್ಲೈನ್ ಕ್ಲಾಸಸ್ಸಲ್ಲಿ ಹೆಂಗೆ ನಾವು ಎಕ್ಸಾಮ್ ಬರೆಯೋದು ಈ ಥರದ್ದನ್ನು ಕೂಡ ಹೇಳ್ತಾ ಇಲ್ಲ. ಅವ್ರವ್ರವ್ರವ್ರ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಳಿದ್ದಾರೆ. ಹೌದು, ನಾವು ಎಕ್ಸಾಮ್ ಬರೀಬೇಕು ಅನ್ನುವಂಥ ಮನಸ್ಥಿತಿಗೆ ಅವರು ಇನ್ಫ್ಯಾಕ್ಟ್ ಬಂದಿದ್ದಾರೆ. ಬಟ್ ಒಂದು ಒಳ್ಳೆಯ ರೀತಿಯಾಗಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದನ್ನು ಮಾತ್ರ ಅವ್ರು ಕೇಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ನಿಮ್ಮ ಕಮ್ಯುನಿಕೇಷನ್ ಸಮಸ್ಯೆಯಿಂದಾಗಿ ವಿದ್ಯಾರ್ಥಿಗಳ ಮೇಲೆ ಯಾಕೆ ಬರೆ ಎಳಿತಾ ಇದ್ದೀರಾ ಅಂತ ಇನ್ಫ್ಯಾಕ್ಟ್ ನಾವು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಲ್ಲಿ ಡಿ ಸಿ ಎಂ ಹೇಳ್ತಾರೆ ಮಾರ್ಚಿಂದ ಎಕ್ಸಾಮ್ ಮಾಡಿ ತೊಂದರೆ ಇಲ್ಲ ಅಂತ, ವಿ ಟಿ ಯು ನೋಡಿದ್ರೆ ಅದೇನು ಜರೂರತ್ ಇದೆಯೋ ಗೊತ್ತಿಲ್ಲ, ನಾಳೆ 8th ಎಕ್ಸಾಮ್ ಫೆಬ್ರವರಿ 8th ಅಂದ ಅಂತೇಳಿ ಹಠಕ್ ಬಿದ್ದಂಥ ರೀತಿಯಾಗಿ ವರ್ತಿಸ್ತಾ ಇದೆ, ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಥ ರೀತಿಯಾಗಿ ಕಂಡುಬರ್ತಾ ಇದೆ. ಇದೆಲ್ಲ ಸಾಧ್ಯ ಆಗಲ್ಲ. ಗೇಟ್ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಬಹಳ ಅತಿ ಮುಖ್ಯವಾದಂಥದ್ದು, ಅಲ್ಲಿ ಒಂದೊಂದು ಮಾರ್ಕ್ ಕೂಡ ಅವರ ರ್ಯಾಂಕಿಂಗ್ ಮೇಲೆ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಹಿಂಗಾಗಿ ವಿ ಟಿ ಯುದವರು ನಿಮ್ಮ ತಲೆ ಇಲ್ಲದೆ ಇರುವಂಥ ನಿರ್ಧಾರದಿಂದ ಹಿಂದೆ ತೆಗೆದುಕೊಂಡು ಬಹಳ ಸಂದರ್ಭದಲ್ಲಿ ನೀವು ಚರ್ಚೆಗೆ ಬಂದಿದ್ದೀರಾ. ಇಂಥ ಕೊರೋನಾ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಆ ನಂತರದಲ್ಲಿ ನಿರ್ಧಾರಕ್ಕೆ ಬನ್ನಿ, ಇಲ್ಲ ಅಂತ ಅಂದ್ರೆ
ಈ ವಿಟಿಯು ಹಣೆ ಬರನೇ ಇಷ್ಟು ಅಂತ ವಿದ್ಯಾರ್ಥಿಗಳು ಅಲ್ಟಿಮೇಟ್ ಆಗಿ ಮಾತನಾಡ್ಕೊಳ್ಳುವಂತಾಗುತ್ತೆ. ಹಾಗಾಗಿ ಗೇಟ್ ಎಕ್ಸಾಮ್ ಕೂಡ ಇರುವಂತಹ ಕಾರಣಕ್ಕಾಗಿ ಈಗಾಗಲೇ ಡಿ ಸಿಎಂ ಕೂಡ ಹೇಳಿರುವಂತಹ ರೀತಿಯಾಗಿ ಮಾರ್ಚ್ ಇಂದ ಎಕ್ಸಾಮ್ ನಡೆಸೋದಕ್ಕೆ ಅವಕಾಶಗಳು ಇರುವಂತಹ ಕಾರಣಕ್ಕಾಗಿ ಅಟ್ಲೀಸ್ಟ್ ಒಂದು ತಿಂಗಳ ಕಾಲ ವಿದ್ಯಾರ್ಥಿಗಳಿಗೆ ಸಮಯ ಕೊಟ್ಟರೆ ಈ ಕಡೆ ಗೇಟ್ ಎಕ್ಸಾಮ್ ಕೂಡ ಅವರು ಚೆನ್ನಾಗಿ ಬರೀತಾರೆ. ಮತ್ತೊಂದು ಕಡೆ ಇನ್ನೂ ಒಂದು ತಿಂಗಳಾಗಿರುವ ಟೈಮ್ ಸಿಗುವಂತಹ ಕಾರಣಕ್ಕಾಗಿ ಹೇಗಿದ್ರು ನೀವು ಸಿಲೆಬಸ್ ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ ಏನು ಎತ್ತ ಅಂತ ಆಯಾ ಕಾಲೇಜ್ ಅವರಿಗೆ ಗೊತ್ತಿರುವಂತಹ ವಾಸ್ತವ ಸಂಗತಿಗಳು ಅದೇನೇ ಸಮಸ್ಯೆಗಳಿದ್ರು ಒಂದಂತಲ್ಲಿ ಪರಿಹರಿಸಿಕೊಳ್ಳೋದಕ್ಕೆ ಅವರಿಗೂ ಕೂಡ ಅವಕಾಶ ಸಿಕ್ತಂಗಾಗುತ್ತೆ. ಇನ್ನೂ ಸಮಯ ಇದೆ. ನಾನು ಮೊದಲು ಹೇಳಿದಂಗೆ ಇವತ್ತು 21ನೇ ತಾರೀಕು 8ನೇ ತಾರೀಕಿನಿಂದ ಎಕ್ಸಾಮ್ ಶುರು ಆಗಬೇಕಾದಂಥದ್ದು. ಇನ್ನೊಂದು 3-4 ದಿನದ ಒಳಗಾಗಿ ನಿರ್ಧಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗಿರುವಂಥ ಗೊಂದಲ ಪರಿಹಾರದಂಗಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫ್ಯಾಕ್ಟ್ TV9 ನಿರಂತರವಾಗಿ ಫಾಲೋ ಅಪ್ನಲ್ಲಿರುತ್ತೆ. ಮಿನಿಸ್ಟ್ರಿ ಜೊತೆಗೂ ಕೂಡ ಹೌದು, ಅನಂತರಲ್ಲಿ VTU ಜೊತೆಗೂ ಕೂಡ ಫಾಲೋ ಅಪ್ನಲ್ಲಿದ್ದು ಯಾಕಿಂತ ಗೊಂದಲಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಖುದ್ದಾಗಿ ಪರಿಶೀಲಿಸಿ ಅದನ್ನು ಪರಿಹರಿಸುವಂಥ ಪ್ರಯತ್ನವನ್ನು ಈ ಸಂಘಟನೆಗಳ ಜೊತೆಗೆ ಸೇರಿ ಮಾಡುತ್ತೆ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ TV9 ಡಿಜಿಟಲ್ನ ಈ ಫೇಸ್ಬುಕ್ ಲೈವ್. ನಾಳೆ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9 ಡಿಜಿಟಲ್.